ದಿವಸಗಳಿಂದ ನಡೆದ ಈ ಪ್ರವಚನ ಮಾಲೆಯನ್ನು ನಮ್ಮ ಹಿತೈಷಿಗಳು ಉದ್ಯಮಿಗಳು ಆದ ಶ್ರೀ ಎಸ್ ಅಮರನಾಥ್ ಮತ್ತು ಶ್ರೀಮತಿ ಅಮರನಾಥ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ಪರ್ಯಾಯದಲ್ಲಿ ಕರ್ಮಯೋಗ ಅನ್ನುವ ಸಾಂಪ್ರದಾಯಿಕ ಹೆಸರನ್ನು ಪಡೆದ ಗೀತೆಯ 3ನೇ ಅಧ್ಯಾಯದ ಅವಲೋಕನವನ್ನು ಉಪಸಂಹಾರ ಮಾಡಿ 4ನೇದಾದ ಜ್ಞಾನಕರ್ಮ ಸಂನ್ಯಾಸ ಯೋಗ ಅಥವಾ ಜ್ಞಾನಯೋಗ ಅನ್ನುವ ಅಧ್ಯಾಯದ ಪೂರ್ವಾರ್ಧದ ಶ್ಲೋಕಗಳ ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ಸ್ಥೂಲವಾಗಿ ಹೇಳುವುದಾದರೆ ಗೀತೆಯ ಪ್ರಮುಖ ಪ್ರಮೇಯಗಳು ಈ ಭಾಗದಲ್ಲಿ ಬಂದಿವೆ. ಕರ್ತವ್ಯ ನಿರ್ಣಯ ಯಾವ ಆಧಾರದ ಮೇಲೆ ನಡೆಯಬೇಕು ಮತ್ತು ಅದರ ಆಚರಣೆಯಲ್ಲಿ ಪಾಪ ಸಂಭವವನ್ನು ನಿವಾರಿಸುವ ವಿಧಾನಗಳು ಏನು, ಈ ವಿಷಯಗಳೆಲ್ಲ 3ನೇ ಅಧ್ಯಾಯದಲ್ಲಿ ಬಂದಿವೆ. ಜ್ಞಾನಯೋಗ ಎನ್ನುವ ಪ್ರಕೃತ ಅಧ್ಯಾಯದಲ್ಲಿ ಕರ್ಮವಿದ್ಯೆಯ ಬೋಧೆಯ ಪ್ರಾಚೀನತೆಯನ್ನು ತಿಳಿಸುವುದರ ಮೂಲಕ ಶ್ರೀಕೃಷ್ಣ ಈ ವಿದ್ಯೆ ಜನಕಾದಿ ಶ್ರೇಷ್ಠರಿಂದ ಆಧರಿಸಲ್ಪಟ್ಟಿತ್ತು, ಅಲ್ಲಿಂದ ಸಾಂಪ್ರತ ಯುಗದವರೆಗೂ ಅದು ಸಂವಹನಗೊಂಡು ಬಂದಿದೆ, ಅದನ್ನೆಲ್ಲ ತಿಳಿಸಿದ್ದಾನೆ. ಸಾಂದರ್ಭಿಕವಾಗಿ ಭಗವದ್ ಅವತಾರದ ವಿಷಯವೂ ಸ್ಫುಟಗೊಂಡಿದೆ. ಹೀಗೆ ಕರ್ಮವಿದ್ಯೆಯ ದೀರ್ಘಕಾಲದ ಸಮರ್ಥನೆ ಪಡೆದಿರೋದನ್ನು ಸ್ಮರಿಸಿದ್ದಾದ ಮೇಲೆ ಮುಂದಿನ ಭಾಗದಲ್ಲಿ ಅದು ಹೇಗೆ ಯುಕ್ತಿಸಮ್ಮತವೂ ಆಗಿದೆ ಅನ್ನೋದನ್ನು ಶ್ರೀಕೃಷ್ಣ ವಿವರಿಸ್ತಾ ಇದ್ದಾನೆ. ಒಂದೊಂದು ಜೀವದ ವಿಶೇಷ ಗುಣಗಳಿಗೆ ಅನುಗುಣವಾಗಿ ಅದರ ಧರ್ಮ ನಿಶ್ಚಿತವಾಗತ್ತೆ ಅನ್ನೋದನ್ನು ಕುರಿತು ವ್ಯಾಖ್ಯಾನ ಮಾಡಿದ್ದಾನೆ. ಈ ಪ್ರತಿಪಾದನೆಯ ಅಂಗವಾಗಿ ಇವತ್ತು ಪಂಡಿತರು ವಿವೇಚಿಸ್ತಾ ಇರುವ ಗುಣಕರ್ಮ ವಿಭಾಗ ಆ ಮೀಮಾಂಸೆ ಬಂದಿದೆ. ಮುಂದೆ ಅಂದರೆ ಅಧ್ಯಾಯದ ಉತ್ತರಾರ್ಧದಲ್ಲಿ ಕರ್ಮಾಚರಣೆಯಲ್ಲಿ ಇರಬೇಕಾದ ಯಜ್ಞಭಾವನೆ ಮೊದಲಾದ ಪ್ರಮೇಯಗಳು ಬರುತ್ತವೆ. 2ನೇ ದಿವಸದ ಪ್ರವಚನದಲ್ಲಿ ಪಂಡಿತರು ಗೀತೆಯಂತಹ ತಾತ್ವಿಕ ಪ್ರತಿಪಾದನೆಯಲ್ಲಿಯೂ ಆಕ್ಷೇಪಾರ್ಹ ಸಂಗತಿಗಳನ್ನು ಕಾಣುತ್ತಾ ಇರುವ ಕೆಲವು ಈಚಿನ ಪ್ರವೃತ್ತಿಗಳನ್ನು ಪ್ರಸ್ತಾಪ ಮಾಡಿದರು. ಇದು ವಿಷಾದಕರವಾಗಿರುವಂತೆ ಹಾಸ್ಯಾಸ್ಪದವೂ ಆಗಿದೆ ಅಂತ ವಿವರಿಸುವ ಅಗತ್ಯ ಇಲ್ಲ. ಏಕೆಂದರೆ ಪ್ರಾಥಮಿಕ ಜ್ಞಾನ ಇದ್ದವರಿಗೆ ಕೂಡ ಸುಪರಿಚಿತವಾಗಿರುವ ಸಂಗತಿ ಅಂತ ಹೇಳಿದರೆ ಈ ಜನ್ಮಜಾತ ಉಚ್ಚ ನೀಚಾದಿ ಗಣನೆಗಳ ಅವೈಜ್ಞಾನಿಕತೆಯನ್ನು ಮೊತ್ತ ಮೊದಲು ಘಂಟಾಘೋಷವಾಗಿ ಜಗತ್ತಿಗೆ ಸಾರಿರುವ ಗ್ರಂಥ ಭಗವದ್ಗೀತೆ ಅಂತ ಹೆಚ್ಚು ವಿವರಿಸುವ ಅಗತ್ಯ ಇಲ್ಲ. ವಿನೋದಕ್ಕಾಗಿ ಒಂದು ಮಾತನ್ನು ಸ್ಮರಿಸಬಹುದು. ಹೀಗೆ 1500 ವರ್ಷ ಹಿಂದೆಯೇ ವರಾಹ ಮಿಹಿರಾಚಾರ್ಯರು ಒಂದು ಮಾತು ಹೇಳಿದರು. ದುರ್ಜನಹುತಾಯ ತಪ್ತಂ ಕಾವ್ಯ ಸುವರ್ಣಂ ವಿಶುದ್ಧಿ ಮಾಯಾತಿ. ಮುಂದಿನ ಕಾಲದಲ್ಲಿ ದುರ್ಜನರ ನಿಂದನೆಯ ಬೆಂಕಿಯಲ್ಲಿ ಜ್ವಲನಗೊಂಡು ಪುಟವಿಟ್ಟ ಹಾಗೆ ಈ ಕಾವ್ಯ ಸುವರ್ಣ ಪರಿಶುದ್ಧತೆ ಅದರದು ಇನ್ನಷ್ಟು ಪ್ರಜ್ವಲಗೊಳ್ಳುತ್ತೆ ಅಂತ. ಹೀಗೆ ಭವಿಷ್ಯಕಾಲದಲ್ಲಿ ಶಾಸ್ತ್ರ ನಿಂದಕರು ಹುಟ್ಟುತ್ತಾರೆ ಅನ್ನೋ ಸಂಗತಿಯನ್ನು ಶಾಸ್ತ್ರವೇ ಹಿಂದೆ ಹೇಳಿದೆಯಾದ ಕಾರಣ ನಮ್ಮ ಶಾಸ್ತ್ರ ಸತ್ಯ ಅಂತ ಹೇಳಿದಾಗೆ ಆಯಿತು. ಇದನ್ನು ವಿನೋದವಾಗಿ ಗ್ರಹಿಸಬೇಕಷ್ಟೆ. ತ್ರಯಸ್ಥವಾಗಿ ನೋಡುವ ಯಾರ ಕಣ್ಣಿಗಾದರೂ ಭಗವದ್ಗೀತೆಯ ಲೋಕೋತ್ತರ ಸ್ವರೂಪ ಗೋಚರಿಸದೇ ಇರೋದಿಲ್ಲ. ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ಪರಿಚಯವೇ ಇಲ್ಲದ ಪಾಶ್ಚಾತ್ಯ ಗಣ್ಯರ ಅನೇಕರನ್ನು ಗೀತೆ ತನ್ನ ಕಡೆಗೆ ಸೆಳ್ಕೊಂಡು ಬಿಟ್ಟಿದೆ. ಮೊತ್ತ ಮೊದಲ ಬಾರಿಗೆ ಚಾರ್ಲ್ಸ್ ವಿಲ್ಕಿನ್ಸ್ ಪಂಡಿತ ಗೀತೆಯ ಇಂಗ್ಲೀಷ್ ತರ್ಜುಮೆಯನ್ನು ಈಗ 225 ವರ್ಷ ಹಿಂದೆ 1785ರಲ್ಲಿ ಪ್ರಕಟ ಮಾಡಿದಾಗ ಅದಕ್ಕೆ ಮುನ್ನುಡಿ ಬರೆದವನು ಆಗಿನ ವೈಸ್ರಾಯ್ ವಾರನ್ ಹೇಸ್ಟಿಂಗ್ಸ್. ಆ ಮುನ್ನುಡಿಯಲ್ಲಿ ವಾರನ್ ಹೇಸ್ಟಿಂಗ್ಸ್ ಬರೆದಿದ್ದ ದಿಸ್ ವರ್ಕ್
will survive when the British dominion in India shall have long ceased to exist. ಈಗ ಭಾರತದಲ್ಲಿ ನಡೆದಿರುವ ಬ್ರಿಟಿಷ್ ಪ್ರಭುತ್ವ ಕಾಲಗರ್ಭವನ್ನು ಸೇರಿ ಹೋದ ಎಷ್ಟೋ ಶತಮಾನಗಳ ನಂತರವೂ ಈ ಭಗವದ್ಗೀತೆ ಅನ್ನುವ ಕೃತಿ ಅಮರವಾಗಿ ಉಳಿದಿರುತ್ತೆ. ಇದು ವಾರ್ನನ್ ಹೇಸ್ಟಿಂಗ್ಸನ ಮಾತು. ಇಂತಹ ಪ್ರಶಂಸೋದ್ಗಾರ ಮಾಡಿರುವವರು ನೂರಾರು ಮಂದಿ. ಅಂತಹ ಅನುಮಯ ಅನುಪಮವಾದ ವಾಂಗ್ಮಯದ ಒಡನಾಟ ಪಡೆದಿರುವ ನಾವು ಧನ್ಯರು ಅಂತ ಹೇಳ್ತಾ, ಈ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವ ವಿದ್ವಾನ್ ಗಣೇಶ ಭಟ್ ಹೋಬಳಿ ಅವರಿಗೆ, ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರಾದ ಅಮರನಾಥ್ ದಂಪತಿಗಳ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣ ಪದವಾಕ್ಯಾರ್ಥ ಗದ್ಯ ಪದ್ಯ ಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವೀ ಸರಸ್ವತೀ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೇ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದ ಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಪ್ರಾಯೋಜಕರಾದಂತಹ ಶ್ರೀಯುತ ಅಮರನಾಥ ದಂಪತಿಯವರೇ ಹಾಗೂ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರಾಮಸ್ವಾಮಿಯವರೇ ಮತ್ತು ಇತರರೇ, ನಿನ್ನೆ ದಿವಸ ನಾವು ಈ ನಾಲ್ಕನೇ ಅಧ್ಯಾಯದ 12ನೆಯ ಶ್ಲೋಕ ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ ಎನ್ನುವಂತಹ ಶ್ಲೋಕದ ವಿವರಣೆಯನ್ನು ನೋಡಿದ್ದೇವೆ. ಹಾಗೆ ನೋಡುವಾಗ ಅಲ್ಲಿ ಒಂದು ಮಾತನ್ನು ಗೀತಾಚಾರ್ಯ ಹೇಳ್ತಾನೆ, ಈ ಮನುಷ್ಯ ಲೋಕದಲ್ಲಿ ಇರುವಂತಹ ಅವರೆಲ್ಲರೂ ಸಹ ಈ ರೀತಿಯಾಗಿ ಕರ್ಮದ ಫಲವನ್ನು ಬಯಸಿ ಅವರು ವಿವಿಧ ದೇವತೆಗಳನ್ನು ಆರಾಧಿಸ್ತಾರೆ, ಇಂದ್ರಾದಿ ದೇವತೆಗಳನ್ನು ಅಂತ. ಹಾಗೆ ನನ್ನನ್ನು ಮರೆತು ಇಂದ್ರಾದಿ ದೇವತೆಗಳನ್ನು ಆರಾಧಿಸುವುದಕ್ಕೆ ಕಾರಣ ಏನು ಅಂದರೆ, ಕರ್ಮದಿಂದ ಅವರು ಬೇಗ ತೃಪ್ತರಾಗಿ ಫಲವನ್ನು ಕೊಡ್ತಾರೆ ಎನ್ನುವಂಥದ್ದು ಅವರ ಭಾವನೆ ಎನ್ನುವಂಥ ಸಮಾಧಾನವನ್ನು ನಾವು ಕೃಷ್ಣ ಹೇಳಿದ್ದನ್ನು ನೋಡಿದ್ದೇವೆ. ಹಾಗೆ ಹೇಳುವಾಗ ಇಲ್ಲೊಂದು ಪ್ರಶ್ನೆ ಏನು ಅಂದರೆ, ಹೀಗೆ ಭಗವಂತನನ್ನು ಮರೆತು ಇಂದ್ರಾದಿ ದೇವತೆಗಳನ್ನು ಆರಾಧಿಸ್ತಾರೆ ಆಗಬಹುದು, ಆದರೆ ಅದಕ್ಕೂ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಒಂದು ಮಾತು ಹೇಳಿದ್ದ, ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅವರು ಏನೇ ಮಾಡಿದರೂ ಸಹ ಅವರು ನನ್ನ ದಾರಿಯನ್ನು ಅನುಸರಿಸಿಯೇ ಅನುಸರಿಸ್ತಾರೆ ಅಂತ. ಇಂದ್ರಾದಿ ದೇವತೆಗಳನ್ನಾದರೂ ಆರಾಧನೆ ಮಾಡಲಿ ಅಥವಾ ನೇರ ನನ್ನನ್ನೇ ಆದರೂ ಸಹ ಇಟ್ಟುಕೊಂಡು ಬರಲಿ, ಹೇಗಿದ್ದರೂ ಸಹ ನನ್ನನ್ನು ಆರಾಧಿಸಿ ಆರಾಧಿಸ್ತಾರೆ. ಯಾರು ಅಂದರೆ, ಹೀಗೆ ಆರಾಧಿಸುವಂಥ ಪ್ರವೃತ್ತಿ ಇರುವಂತಹದ್ದು ಮನುಷ್ಯ ಲೋಕದಲ್ಲಿ ಮಾತ್ರ, ಪಶು ಪ್ರಪಂಚದಲ್ಲಿ ಇಲ್ಲ. ಇಷ್ಟಾದಮೇಲೆ ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು, ಹೀಗೆ ಆರಾಧಿಸುವವರು ಎಲ್ಲರೂ ಸಹ ನಿನ್ನನ್ನು ಒಂದೇ ರೀತಿಯಾಗಿ ಆರಾಧಿಸ್ತಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ
ಉದ್ದೇಶದ ಹಿನ್ನೆಲೆಯಲ್ಲಿ ನಿನ್ನನ್ನು ಆರಾಧಿಸ್ತಾರೆ. ಹಾಗೆ ಬೇರೆ ಬೇರೆ ಉದ್ದೇಶದ ಹಿನ್ನೆಲೆಯಲ್ಲಿ ಅವರ ಬಯಕೆಗಳು, ಗುಣ ಕ್ರಿಯೆಗಳು ಎಲ್ಲ ಬದಲಾವಣೆ ಆಗ್ತವೆ ಅಂತಾದರೆ ಅದಕ್ಕೆ ಕಾರಣ ಏನು ಎನ್ನುವಂತಹ ಪ್ರಶ್ನೆ ಅರ್ಜುನನ ಮನಸ್ಸಿನಲ್ಲಿ ಮೂಡಿತು. ಮೂಲ ಈ ಮುಂದಿನ 13ನೆಯ ಶ್ಲೋಕ ಹೊರಡೋದಕ್ಕೆ ಕಾರಣ ಬೀಜ ಇದು. ಹೀಗೆ ಅರ್ಜುನನ ಮನಸ್ಸಿನಲ್ಲಿ ಬಂದಾಗ ಮಮ ವರ್ತಮಾನವರ್ತಂತೆ ಸರ್ವಶಃ ಇತ್ಯುಕ್ತಂ ಕಸ್ಮಾತ್ ಪುನಃ ಕಾರಣ ನಿಯಮೇನ ತವೈವ ವರ್ತಮಾನವರ್ತಂತೆ ನಾನ್ಯಸ್ಯ ಇತಿ ಉಚ್ಯತೆ. ಭಾಷ್ಯಕಾರರ ಪಂಕ್ತಿ ಇದು. ಇದನ್ನು ಭಾಷ್ಯಕಾರರು ಎಲ್ಲಿಂದ ಎಳೀತಾರೆ ಅಂದರೆ 11ನೇ ಶ್ಲೋಕದಿಂದ ಅನುವಾದ ಮಾಡ್ತಾರೆ ಹೇಳಬೇಕಿದ್ರೆ. ಹಾಗೆ ಅರ್ಜುನ ಪ್ರಶ್ನೆ ಕೇಳಿದ್ರಿಂದ ಪ್ರಪಂಚದಲ್ಲಿ ಮೂಲಭೂತವಾಗಿ ಎಷ್ಟು ತರಹದ ಸ್ವಭಾವದ ಜನರು ಇರ್ತಾರೆ ಅಂತ ಗೀತಾಚಾರ್ಯ ಹೇಳಬೇಕಾಗಿ ಬಂತು. ಹಾಗೆ ಬೇರೆ ಬೇರೆ ಸ್ವಭಾವದ ಜನರು ಇರ್ತಾರೆ ಅಂತಾದರೆ ಅವರು ನಿನ್ನ ಈ ಸೃಷ್ಟಿಯ ಪರಿಧಿಯ ಒಳಗಿರುವವರೋ ಅಥವಾ ಇದರಿಂದ ಆಚೆ ಇರುವವರೋ ಎನ್ನುವಂಥ ಒಂದು ಪ್ರಶ್ನೆ. ಅದಕ್ಕೂ ಉತ್ತರ ಹೇಳಬೇಕು. ಹೀಗೆ ಬೇರೆ ಬೇರೆ ಸಂಶಯಗಳನ್ನು ಅರ್ಜುನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾದ್ದರಿಂದ ಆ ಅರ್ಜುನನ ಮನಸ್ಸಿನಲ್ಲಿ ಬಂದಂಥ ಸಂಶಯಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಕೃಷ್ಣ ಈ 13ನೇ ಶ್ಲೋಕವನ್ನು ಹೇಳೋದಕ್ಕೆ ಮುಂದಾಗಿದ್ದೇನೆ. ಶ್ಲೋಕವನ್ನು ಅಂದರೆ ಶ್ಲೋಕದಲ್ಲಿ ಹೇಳಿದ ಅರ್ಥವನ್ನು ಏನು ಅಂದರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅವ್ಯಯಂ. ಇದು ಶ್ಲೋಕ. ಏನು ಇದರ ಅರ್ಥ ಅಂದರೆ, ಅರ್ಜುನ ಗುಣ ಮತ್ತು ಕರ್ಮ ಈ ಎರಡರ ವಿಭಾಗದಿಂದಾಗಿ ನಾನು ಚಾತುರ್ವರ್ಣ್ಯ ಎನ್ನುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇನೆ. ನನ್ನಿಂದ ಅದು ಸೃಷ್ಟವಾಗಿದೆ. ಮಯಾ ಸೃಷ್ಟಂ, ಮತ್ತು ಅದರ ಕರ್ತೃ ನಾನಾಗಿದ್ರೂ ಸಹ ವಾಸ್ತವಿಕವಾಗಿ ನಾನು ಕರ್ತ ಅಲ್ಲ. ಈ ವರ್ಣವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕರ್ತ ನಾನು ಹೌದು, ಅದರ ಕರ್ತ ನಾನಲ್ಲ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ನಾನು ಈ ಶ್ಲೋಕವನ್ನು ವಿವರಿಸಿಕ್ಕಿಂತ ಮೊದಲು ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ತಾನೇ ರಾಮಸ್ವಾಮಿಗಳು ಸಹ ಅವರ ಮಾತಿನಲ್ಲಿ ಹೇಳಿದರು, ಗೀತೆಯಂತಹ ಈ ಎತ್ತರದ ಗ್ರಂಥಗಳ ಬಗ್ಗೆ ಯಾರ್ಯಾರೋ ಏನೇನೋ ಅವರ ಬುದ್ಧಿಮತ್ತೆಯಲ್ಲಿ ವಿಚಾರ ಮಾಡಿದರೆ ನಾವು ಅದನ್ನು ಹಾಸ್ಯಕ್ಕಾಗೂ ತೆಗೆದುಕೊಳ್ಳೋದು ಸಲ್ಲ ಎನ್ನುವಂಥದ್ದು ಬಹಳ ಸರಿಯಾದ ಅಭಿಪ್ರಾಯ ಅದು. ಆದರೆ ನಾವು ಹಾಸ್ಯಕ್ಕಾಗಿಯೂ ಅದನ್ನು ಮುಟ್ಟೋದು ಬೇಡ. ಆದರೆ ಏನೂ ಗೊತ್ತಿಲ್ಲದೇ ಇರುವವರೂ ಸಹ ಇದರ ಬಗ್ಗೆ ಮಾತನಾಡುವಂಥ ಸ್ವಾತಂತ್ರ್ಯವನ್ನು ತಮಗಿದೆ ಅಂತ ಹೇಳಿದಾಗ ನಮಗೆ ಗೊತ್ತಿಲ್ಲದೇ ಹಾಸ್ಯಕ್ಕಾಗಿ ನಗು ಬಂದುಬಿಡುತ್ತೆ ಕೆಲವು ಸಲ. ಆ ಹಿನ್ನೆಲೆಯಲ್ಲಿ ನಾನು ಒಂದೆರಡು ಮಾತನ್ನು ಹೇಳ್ತೇನೆ. ಇವತ್ತು ಗೀತೆಯ ಬಗ್ಗೆ ಇರುವಂಥ ಎಷ್ಟೋ ಅಪಶ್ರುತಿಗಳಲ್ಲಿ ಈ ಶ್ಲೋಕವೂ ಸಹ ಒಂದು ಭಾಗ. ಕಾರಣ ಇಷ್ಟೇ, ಮೂಲ ಉದ್ದೇಶ ಇಷ್ಟೇ. ಇದರೊಳಗೆ ನೀಚೋಚ್ಚ ಭಾವನೆಯನ್ನು ಗೀತಾಚಾರ್ಯ ಹೇಳಿದ್ದಾನೆ ಅಂತ ಒಂದು. ಆಮೇಲೆ ಅದಕ್ಕೆ ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ ತರತಮ ಭಾವನೆ ಇದೆ ಅಂತ ಎರಡು. ಆಮೇಲೆ ಜಾತಿಗೆ ಸಂಬಂಧಪಟ್ಟಂತಹ ವಿಷಯಗಳಿವೆ ಅಂತ. ಸ್ವಲ್ಪ ವಿಚಾರ ಮಾಡಬೇಕು ನಾವಿವಾಗ. ಏನು ಅಂದರೆ, ಈ ಶ್ಲೋಕ ಹೊರಟಿರೋ ಕಾರಣ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಇಟ್ಟಂತಹ ಸಂಶಯದ ಬೀಜ ಅದನ್ನು ನಾವು ಮರಿಬಾರ್ದು. ಅವನೇ ಕೇಳಿದ್ದಾನೆ, ಈ ಎಲ್ಲರೂ ನಿನ್ನನ್ನು ಅನುಸರಿಸ್ತಾರೆ ಅಂತಾದರೆ ಯಾವ ಯಾವ ಹಿನ್ನೆಲೆಯಲ್ಲಿ ನಿನ್ನನ್ನು ಅನುಸರಿಸ್ತಾರೆ ಅಂತ. ಅದಕ್ಕೆ ಉತ್ತರ ಹೇಳೋದಕ್ಕೆ ಈ ಶ್ಲೋಕ ಹೊರಟಿದೆ. ಅದಕ್ಕೆ ಭಾಷ್ಯಕಾರರು ಮತ್ತು ಮಧುಸೂದನ ಸರಸ್ವತಿಗಳಂತಹ ಧೀಮಂತ ವ್ಯಕ್ತಿಗಳು ಹಾಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಷ್ಟಾದ ಮೇಲೆ ಈಗ ನಾವು ನೋಡಬೇಕಾದಂಥದ್ದು ಏನು ಅಂದರೆ, ಇದರಲ್ಲಿ ನಿಜವಾಗಿಯೂ ಜಾತಿಗೆ ಸಂಬಂಧಪಟ್ಟಂಥ ಮಾತನ್ನು ಗೀತಾಚಾರ್ಯ ಹೇಳಿದ್ದಾನಾ ಅಂತ ಪ್ರಶ್ನೆ ಮೊದಲನೇದು. ಎರಡನೇದು,
ಪಕ್ಷಪಾತ ಭಾವನೆ ಇದರೊಳಗೆ ಇದ್ದ ಹಾಗೆ ಕಾಣುತ್ತಾ. ಎರಡು. ಮತ್ತೆ ಮೂರನೇದು, ವೈಷಮ್ಯ ಎನ್ನುವಂಥದ್ದು ಪ್ರಕೃತಿಯ ನಿಯಮ ಹೌದೋ ಅಲ್ವೋ. ಮೂರು, ಅದಕ್ಕೆ ಕಾರಣ ಏನು ಅಂದರೆ ಅದಕ್ಕೆ ಉತ್ತರ ಹೇಳ್ತಾನೆ, ಗುಣವಿಭಾಗಶಃ ಅಂತ ಇಲ್ಲಿಯೇ ಇಟ್ಟಿದ್ದಾನೆ ಗೀತಾಚಾರ್ಯ ಉತ್ತರವನ್ನು. ಇಷ್ಟಾದ ಮೇಲೆ ಈ ವರ್ಣವ್ಯವಸ್ಥೆ ಅಥವಾ ನಾಲ್ಕು ಸ್ವಭಾವದಿಂದ ಆಗುವಂಥ ಕ್ರಿಯೆ ಕೇವಲ ಈ ಬ್ರಹ್ಮಾಂಡದಲ್ಲಿ ಮಾತ್ರನೋ ಅಥವಾ ಈ ಪಿಂಡಾಂಡದಲ್ಲೂ ಉಂಟೋ? ಇಷ್ಟನ್ನು ನಾವು ನೋಡಿದರೆ ಒಂದು ದೃಷ್ಟಿಯಲ್ಲಿ ಸ್ಥೂಲವಾಗಿ ಈ ಶ್ಲೋಕದ ವಿಚಾರವನ್ನು ನಾವು ಮೆಲುಕು ಹಾಕಿದ ಹಾಗೆ ಆಗತ್ತೆ. ನೋಡೋಣ ಏನು ಅಂದರೆ, ಇಲ್ಲಿ ಮೂಲತಃ ನೋಡಿ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತಾನೆ ಗೀತಾಚಾರ್ಯ. ಇಲ್ಲೆಲ್ಲಾದರೂ ಹೇಳಬೇಕು ಅಂತಿದ್ರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಜಾತಿ ಕರ್ಮ ವಿಭಾಗಶಃ ಅಂತ ಹೇಳೋದು ಕಷ್ಟ ಆಗಿರಲಿಲ್ಲ ವೇದವ್ಯಾಸರಿಗೆ. ಅಥವಾ ಜನ್ಮ ಕರ್ಮ ವಿಭಾಗಶಃ ಅಂತಲೂ ಹೇಳೋದಕ್ಕೆ ಬರ್ತಿತ್ತು. ಈ ಎರಡು ಶಬ್ದಗಳ ಸೋಂಕು ಸಹ ಇಲ್ಲಿಲ್ಲ. ಏನು ಹೇಳ್ತಾನೆ ಅಂದರೆ, ಸಮಾಜದಲ್ಲಿ ನಾಲ್ಕು ತರಹದ ಸ್ವಭಾವದ ಜನರು ಇರ್ತಾರೆ, ಹಾಗೆ ಅವರ ಸ್ವಭಾವ ಬದಲಾವಣೆ ಆಗೋದಕ್ಕೆ ಕಾರಣ ಏನು ಅಂದಕ್ಕೆ ಉತ್ತರ ಹೇಳ್ತಾನೆ, ಗುಣವಿಭಾಗಶಃ ಅಂತ. ಏನು ಅಂದರೆ, ಅರ್ಜುನ, ನನ್ನ ಅನಿರ್ವಚನೀಯವಾದಂತಹ ಶಕ್ತಿಗೆ ಪ್ರಕೃತಿ ಅಂತ ಹೆಸರು, ಮಾಯೆ ಅಂತ ಹೆಸರು, ಅವ್ಯಕ್ತ ಅಂತ ಹೆಸರು, ಈ ಎಲ್ಲವನ್ನು ಸಾಕಷ್ಟು ಹಿಂದೆಯೇ ನಿನಗೆ ಹೇಳ್ತಾ ಬಂದಿದ್ದೇನೆ, ಮತ್ತು ಮೊನ್ನೆನೂ ಸಹ ನಾನು ಹೇಳಿದ್ದೇನೆ ಉಪನ್ಯಾಸದಲ್ಲಿ. ಅದರ ಜೊತೆಗೆ ಈ ಗುಣವಿಭಾಗದಿಂದ ಹೇಗೆ ಸ್ವಭಾವ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಗೀತಾಚಾರ್ಯ ಹೇಳ್ತಾನೆ. ಏನು ಅಂದರೆ, ಆ ಪ್ರಕೃತಿ, ಅವಳಿಗೆ ಇನ್ನೊಂದು ಹೆಸರು ತ್ರಿಗುಣಾತ್ಮಿಕ ಅಂತ. ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣಗಳಿರ್ತವೆ ಅಂತ. ಈ ಮೂರು ಗುಣಗಳ ಹಿನ್ನೆಲೆಯಲ್ಲಿಯೇ ಪ್ರತಿಯೊಬ್ಬ ಮನುಷ್ಯನ ಜೀವನವು ನಡೀತಾ ಇರ್ತದೆ. ಈ ಮೂರು ಗುಣಗಳು ಎಲ್ಲರಲ್ಲೂ ಇರ್ತವೆ, ಆದರೆ ಯಾವನಲ್ಲಿ ಸತ್ವಗುಣ ಹೆಚ್ಚು ಕೆಲಸ ಮಾಡುತ್ತೋ, ಆ ಸತ್ವಗುಣ ಹೆಚ್ಚು ಕೆಲಸ ಮಾಡುವ ವ್ಯಕ್ತಿಯ ಸ್ವಭಾವಕ್ಕೆ ಬ್ರಾಹ್ಮ ಸ್ವಭಾವ ಅಂತ ಹೆಸರು. ಅಂದ ಮಾತ್ರಕ್ಕೆ ಅವನಲ್ಲಿ ರಜೋಗುಣ ತಮೋಗುಣ ಇರೋದಿಲ್ಲ ಅಂತ ಇಲ್ಲ. ಈ ಎರಡು ಗುಣಗಳು ಕೆಲಸ ಮಾಡುವುದಕ್ಕಿಂತ ಹೆಚ್ಚಿನ ಅಂಶ ಸತ್ವಗುಣ ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ಈ ಗುಣ ಎಲ್ಲಿ ಹೆಚ್ಚು ಕೆಲಸ ಮಾಡುತ್ತೋ ಅಲ್ಲಿ ಅದಕ್ಕೆ ಬ್ರಾಹ್ಮ ಸ್ವಭಾವ ಅಂತ ಹೆಸರು. ಆಯಿತು, ಈ ಗುಣ ಹೆಚ್ಚು ಕೆಲಸ ಮಾಡ್ತಾ ಇದ್ದಲ್ಲಿ ಆತ ಏನು ಮಾಡ್ತಾನೆ ಅಂದರೆ, ಸತ್ವಗುಣ ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಅವನು ಮಾಡುವ ಕೆಲಸ ಮತಿಕಾರ್ಯ ಅಂದರೆ ತನ್ನ ಬೌದ್ಧಿಕ ಶಕ್ತಿಯನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಳ್ತಾನೆ. ಆದ್ದರಿಂದ ಯಾವನಲ್ಲಿ ಈ ಬೌದ್ಧಿಕ ಶಕ್ತಿ ಹೆಚ್ಚಾಗಿ ಕೆಲಸ ಮಾಡುತ್ತೋ, ತತ್ವ ಚಿಂತನೆ ಕೆಲಸ ಹೆಚ್ಚಾಗಿ ಆಗುತ್ತೋ, ಅಥವಾ ಉಪದೇಶ ಮಾಡುವ ಕೆಲಸ ಆಗುತ್ತೋ, ಅಲ್ಲಿ ಸತ್ವಗುಣ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೆ ಅಂತ. ಅದಕ್ಕೆ ಬ್ರಾಹ್ಮ ಸ್ವಭಾವ ಅಂತ ಹೆಸರು. ಆಯಿತು, ಇಷ್ಟಾದ ಮೇಲೆ ಎರಡನೆಯದು. ಎರಡನೆಯದು ಅಂದರೆ, ಇನ್ನೊಬ್ಬ ವ್ಯಕ್ತಿಯಲ್ಲಿ ಸತ್ವಗುಣದ ಅಂಶ ಕಡಿಮೆ, ರಜೋಗುಣದ ಅಂಶ ಹೆಚ್ಚಾಗಿ ಇರ್ತದೆ. ಈತ ಏನು ಮಾಡ್ತಾನೆ ಅಂದರೆ, ತನ್ನ ಬೌದ್ಧಿಕ ಶಕ್ತಿಯನ್ನು ಉಪಯೋಗಿಸಿಕೊಳ್ತಾನೆ, ಅದಕ್ಕಿಂತ ಹೆಚ್ಚಾಗಿ ಆತ ವ್ಯವಸ್ಥೆಯ ಬಗ್ಗೆ ಹೆಚ್ಚು ತಲೆಬಿಸಿ ಮಾಡಿಕೊಳ್ತಾನೆ. ಅಂದರೆ ಆಡಳಿತಾತ್ಮಕವಾದ ವಿಷಯವನ್ನು ಹೆಚ್ಚೆಚ್ಚು ಯೋಚಿಸ್ತಾನೆ. ಅಧ್ಯಯನಕ್ಕಿಂತ ಹೆಚ್ಚು ಈ ಗುಣವುಳ್ಳವನು, ಅಂದರೆ ಸತ್ವಗುಣದ ಅಂಶ ಕಡಿಮೆ, ರಜೋಗುಣದ ಅಂಶ ಹೆಚ್ಚಿದ್ದಂತಹ ಮನುಷ್ಯ, ಆತ ಏನು ಮಾಡ್ತಾನೆ ಅಂದರೆ ವ್ಯವಸ್ಥೆಯ ಬಗ್ಗೆ, ಲೋಕದ ಸುರಕ್ಷತೆಯ ಬಗ್ಗೆ,
ಲೋಕದ ರಕ್ಷಣೆ ಬಗ್ಗೆ ಆತ ಹೆಚ್ಚೆಚ್ಚು ವಿಚಾರ ಮಾಡ್ತಾನೆ. ಈತನು ಹೆಸರು ಕ್ಷತ್ರಿಯ ಅಂತ. ಇದು ಕ್ಷತ್ರಿಯ ಅನ್ನೋದು ಜಾತಿ ಹೆಸರಲ್ಲ, ದಯವಿಟ್ಟು ಕ್ಷಮಿಸಬೇಕು. ಕಾಳಿದಾಸ ಇದಕ್ಕೊಂದು ಸ್ಪಷ್ಟ ವಿವರಣೆ ಕೊಡ್ತಾನೆ. ಕ್ಷತ್ರಿಯ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಕ್ಷತಾತ್ ಕಿಲತ್ರಾಯತ ಇತ್ಯುತ ಗ್ರಹ ಲೋಕಸ್ ಕ್ಷತ್ರಸ್ಯ ಶಬ್ದೋ ಭುವನೇಶು ರೂಢ. ನಂದಲ್ಲ ಮಾತು, ಕಾಳಿದಾಸನಂದು. ಕಾಳಿದಾಸನ ಗ್ರಂಥ ಓದೋರಿಗೆ ಗೊತ್ತಿರುತ್ತೆ. ಕ್ಷತ್ರ ಕ್ಷತ್ರ ಅಂದರೆ ಕ್ಷತ ಅಂದರೆ ನೋವು ಅಂತ ಅರ್ಥ, ತೊಂದರೆ ಅಂತ ಅರ್ಥ. ಹಾಗಾಗಿ ಯಾರಿಗೆ ನೋವಾದಾಗ ಅವರ ನೋವನ್ನು ಪರಿಹಾರ ಮಾಡೋದಕ್ಕೆ ಯಾವನ ಸ್ವಭಾವ ಮುನ್ನುಗ್ಗುತ್ತಲ್ಲ ಆ ಸ್ವಭಾವಕ್ಕೆ ಕ್ಷಾತ್ರ ಅಂತ ಹೆಸರು. ಇಂತಹ ಸ್ವಭಾವವುಳ್ಳ ವ್ಯಕ್ತಿಯನ್ನು ಕ್ಷತ್ರಿಯ ಅಂತ ಕರೀತಾರೆ. ಯಾಕೆ ಇವನಿಗೆ ಹೀಗಾಗುತ್ತೆ ಅಂದರೆ ಕಾರಣ ಇಷ್ಟೇ, ಅವನಲ್ಲಿ ರಜೋಗುಣದ ಅಂಶ ಜಾಸ್ತಿ, ಸತ್ವಗುಣದ ಅಂಶ ಕಡಿಮೆ. ತಮೋಗುಣ ಇಲ್ಲ ಅಂತ ಇಲ್ಲ, ಇದ್ದೇ ಇರ್ತದೆ. ಮೂರೂ ಗುಣಗಳು ಎಲ್ಲರಲ್ಲೂ ಇದ್ದೇ ಇರ್ತವೆ, ಆದರೆ ಅವುಗಳ ರೇಷಿಯೋ ವ್ಯತ್ಯಾಸ ಆಗುತ್ತೆ. ಆ ರೇಷಿಯೋ ಯಾಕೆ ವ್ಯತ್ಯಾಸ ಆಗುತ್ತೆ ಅಂತ ಕೇಳಿದರೆ ನಮ್ಮ ಹತ್ರ ಉತ್ತರ ಇಲ್ಲ. ನಮ್ಮ ಹತ್ರ ಉತ್ತರ ಇಲ್ಲ. ನಮ್ಮ ಹತ್ರ ಅಷ್ಟೇ ಅಲ್ಲ, ಪ್ರಾಯಶಃ ವಿಜ್ಞಾನಿಗಳ ಹತ್ರ ಇದೆಯೋ ಇಲ್ಲ ನಮಗೆ ಗೊತ್ತಿಲ್ಲ. ಇತ್ತೀಚೆಗೆ ಒಂದು ಪುಸ್ತಕ ನೋಡ್ತಿದ್ದೆ ನಾನು, ಮಾಯಾ ಇನ್ ಫಿಸಿಕ್ಸ್ ಅಂತ, ಒಂದು ಮಿಸ್ಟರ್ ಪಾಂಡೆ ಅನ್ನೋರು ಬರೆದಿದ್ದಾರೆ. ಒಬ್ಬ ಸೈಂಟಿಸ್ಟಾಗಿ ಕೊನೆಯ ಕನ್ಕ್ಲೂಷನ್ ಏನು ಮಾಡಿದರೆ ಹೇಳ್ತಾರೆ ಅಂದರೆ, ಯಾಕೆ ಹೀಗಾಗತ್ತೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ಆಯಿತು, ಎರಡು. ಮತ್ತು ಮೂರನೇದು ಏನು ಅಂದರೆ, ರಜೋಗುಣದ ಅಂಶ ಹೆಚ್ಚು, ತಮೋಗುಣದ ಅಂಶ ಕಡಿಮೆ ಇದ್ದಾಗ ಆತ ಏನು ಮಾಡ್ತಾನೆ ಅಂದರೆ, ಆತ ಹೆಚ್ಚು ಹೆಚ್ಚು ತಾನು ಕಡಿಮೆ ದುಡ್ಡನ್ನು ಯುಟಿಲೈಸ್ ಮಾಡಿ ಹೆಚ್ಚು ಲಾಭವನ್ನು ಹೇಗೆ ಗಳಿಸಬೇಕು, ಹೇಗೆ ಇನ್ನೊಬ್ಬರಿಗೆ ಬೇಕಾದಂತಹ ದವಸ ಧಾನ್ಯಗಳನ್ನು ನಾನು ಹಂಚಬೇಕು ಅಂತ ವಿಚಾರ ಮಾಡ್ತಾನೆ ಅಂತ. ಇದು ಯಾಕೆ ಹೀಗೆ ಆಲೋಚನೆ ಬರುತ್ತೆ ಅಂದರೆ, ಅವನಲ್ಲಿ ಆ ರಜೋಗುಣದ ಅಂಶ ಜಾಸ್ತಿ, ತಮೋಗುಣದ ಅಂಶ ಕಡಿಮೆ. ಹೀಗಾದಾಗ ಅವನಿಗೆ ಏನಾಗುತ್ತೆ ಕೇಳಿದರೆ, ಈ ರೀತಿಯಾದಂತಹ ಕೃಷಿ ಗೌರಕ್ಷ ವಾಣಿಜ್ಯಂ ಈ ಸ್ವಭಾವ ಬರುತ್ತೆ ಅಂತಾನೆ. ಯಾಕೆ ಹೀಗೆ ಅಂದರೆ ಅಷ್ಟೇ, ಈ ಗುಣಗಳ ವ್ಯತ್ಯಾಸದಿಂದಾಗಿ. ಗುಣಗಳು ಯಾಕೆ ವ್ಯತ್ಯಾಸ ಆಗ್ತವೆ ಅಂದರೆ ನಮ್ಮ ಹತ್ರ ಉತ್ತರ ಇಲ್ಲ ಅದಕ್ಕೆ. ಆಯಿತು, ಇಷ್ಟಾದಮೇಲೆ ಮತ್ತೆ ಯಾವನಲ್ಲಿ ರಜೋಗುಣದ ಅಂಶ ಕಡಿಮೆ, ತಮೋಗುಣದ ಅಂಶ ಹೆಚ್ಚು ಇರ್ತದೆಯೋ, ಆತ ಬೌದ್ಧಿಕವಾಗಿ ತನ್ನ ಬುದ್ಧಿಯನ್ನು ಅಷ್ಟಾಗಿ ಉಪಯೋಗಿಸುವುದಿಲ್ಲ. ಹಾಗಿದ್ದರೆ ಉಪಯೋಗಿಸುವುದಿಲ್ಲ ಅಂದರೆ ಏನು, ಬೇರೆಯವರು ಹೇಳಿದ್ದನ್ನು ಮಾಡ್ತಾನೆ. ಅವನಿಗೆ ದೈಹಿಕ ಶಕ್ತಿ ಇರ್ತದೆ, ತೋಳಲು ಶಕ್ತಿ ಇರ್ತದೆ, ಎಲ್ಲ ಇರ್ತದೆ. ಆದರೆ ಅವನಿಗೆ ಲೀಡ್ ಮಾಡುವವರು ಬೇರೆಯವರು ಇರಬೇಕಾಗ್ತದೆ. ಹೀಗೆ ಈ ನಾಲ್ಕು ತರಹದ ಸ್ವಭಾವದ ಜನರು ಈ ಪ್ರಪಂಚದಲ್ಲಿ ಇರ್ತಾರೆ. ಯಾಕಿರ್ತಾರೆ ಅಂದರೆ, ಈ ಗುಣವಿಭಾಗಶಃ. ಯಾವಾಗ ಅವರಲ್ಲಿ ಈ ಗುಣದಿಂದಾಗಿ ಈ ರೀತಿಯಾಗಿ ಬದಲಾವಣೆ ಆಗುತ್ತೋ, ಹಾಗಾಗಿ ಅವರೇ ಮಾಡ್ತಾರೆ, ಆ ಗುಣ ಪ್ರೇರಿಸಿದಂತೆ ಅದಕ್ಕೆ ತಕ್ಕ ಹಾಗೆ ಕರ್ಮವನ್ನು ಆಯ್ಕೆ ಮಾಡಿಕೊಳ್ತಾರೆ. ಈಗ ನಿಮಗಿಲ್ಲೊಂದು ಸಂಶಯ ಬರಬಹುದು, ಹಾಗಿದ್ರೆ ಪ್ರಪಂಚದಲ್ಲಿ ಈ ನಾಲ್ಕೇ ತರಹದ ಸ್ವಭಾವದ ಜನರು ಇರ್ತಾರಾ ಅಂತ. ನಮ್ಮ ಈ ಪ್ರಾಚೀನ ಪರಂಪರೆ ಒಂದು ವೈಶಿಷ್ಟ್ಯ ಏನು ಅಂದರೆ, ಎಲ್ಲವನ್ನೂ ಕರಾರುವಾಕ್ಕಾಗಿ ಸಂಕ್ಷೇಪಗೊಳಿಸಿ ಹೇಳುವಂತಹದ್ದು ಅವರ ವಿಶೇಷತೆ. ನೀವು ನಮ್ಮ ಶಾಸ್ತ್ರದ ಗ್ರಂಥಗಳಿಗೆ ಸ್ವಲ್ಪ ದೃಷ್ಟಿ ಹಾಯಿಸಿದರೆ ಗೊತ್ತಾಗುತ್ತೆ ಏನು ಅಂದರೆ, ಈ ಸೃಷ್ಟಿ ಎಷ್ಟು ಹಂತದಲ್ಲಿ ಆಯಿತು ಅಂತ ಹೇಳುವಾಗ, ಒಂಬತ್ತೇ ತರಹದ ಸೃಷ್ಟಿ ಅಂತ ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳ್ತವೆ. ನಿಮಗೆ ಇದನ್ನು ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ಏನ್ರಿ ಸೃಷ್ಟಿ ಇಷ್ಟೆಲ್ಲ ಉಂಟು, ಒಂಬತ್ತೇ ತರಹದ ಸೃಷ್ಟಿನ ಅಂತ. ನವವಿಧ ಸೃಷ್ಟಿ ಬಿಟ್ಟರೆ ಹತ್ತನೇದಾದ ಇನ್ನೊಂದು ಸೃಷ್ಟಿ ಇಲ್ಲ ಅಂತ. ಇದು ಏನೆಲ್ಲ ಉಂಟೋ ಈ ಎಲ್ಲ ತರಹದ ಸೃಷ್ಟಿ ಎನ್ನೂ ಸಹ ಆ ಒಂಬತ್ತರಲ್ಲೇ ಅವರು ಅಡಕ ಮಾಡ್ತಾರೆ ಸ್ವಾರಸ್ಯ ಅಂದರೆ. ಅದು ಅವರ ಒಂದು ಪ್ರತಿಪಾದನೆಯ ವಿಶೇಷತೆ. ಹಾಗೆಯೇ
ಪ್ರಪಂಚದಲ್ಲಿ ಎಷ್ಟು ತರಹದ ಮರಗಳಿವೆ ಅಂತ ಕೇಳಿದರೆ ನಾನು ನೀವು ಇದನ್ನು ಕೌಂಟ್ ಮಾಡೋದಕ್ಕಾಗತ್ತಾ? ಅವ್ರು ಹೇಳ್ತಾರೆ, ನಮಗೆ ಅಚ್ಚರಿ ಆಗತ್ತೆ, ಆರೇ ಆರು ತರಹದ ಮರಗಳು, ಏಳನೆಯ ತರಹದ ಇನ್ನೊಂದು ಮರ ಇಲ್ಲ ಅಂತ. ವನಸ್ಪತ್ಯೋಷಧಿ ಲತಾ ತ್ವಕ್ಸಾರ ವಿರುದ್ಧೋ ಲತಾ ಅಂತ, ಏಳನೇದು ಇಲ್ಲ ಅಂತ. ನಾವು ಎಷ್ಟೆಲ್ಲ ಮರಗಳನ್ನು ಹೇಳಿದರೂ ಸಹ ಆ ಎಲ್ಲ ಮರಗಳು ಸಹ ಈ ಆರು ತರಹದ ಪ್ರಧಾನ ವಿಭಾಗದೊಳಗೆ ಸೇರಿ ಹೋಗ್ತೇವೆ. ಸ್ವಾರಸ್ಯ ಅಂದರೆ ನಾವು ಅಲ್ಲಗಳೋದಕ್ಕಾಗೋದಿಲ್ಲ, ಅದನ್ನು ಹೇಳಬೇಕು ಅಂದರೆ ಅದೇ ಒಂದು ಬೇರೆ ವಿಷಯ ಆಗಿಬಿಡುತ್ತೆ. ಆಯಿತು, ಇಷ್ಟಾದ ಮೇಲೆ ಮತ್ತೆ ಮನುಷ್ಯನ ಒಟ್ಟು ಈ ಪ್ರಪಂಚದಲ್ಲಿ ಬಂದಾದಮೇಲೆ ಅವನ ಬಯಕೆ ಎಷ್ಟು ಅಂತ ಕೇಳಿದರೆ ನಾಲ್ಕೇ ನಾಲ್ಕು ತರಹದ ಅವನ ಬಯಕೆ ಅಂತ, ಧರ್ಮ ಅರ್ಥ ಕಾಮ ಮೋಕ್ಷ. ಹಾಗೆ ನಮಗೆ ಇಷ್ಟೇನ ಬೇರೆ ಬೇರೆ ಇಲ್ಲ ಅಂತ ಕೇಳಿದರೆ ನೀವು ಎಷ್ಟಾರು ಹೇಳ್ರಿ, ಆ ಎಲ್ಲವೂ ಸಹ ಈ ನಾಲ್ಕರೊಳಗೇನೆ ಸೇರ್ತವೆ ಅಂತ. ಹಾಗೆಯೇ ಮತ್ತೆ ಪುನಃ ಈ ನಮ್ಮ ವೈಯಕ್ತಿಕವಾದಂಥವುಗಳು ಕೆಲವು ಕಾಮನೆಗಳು ಅಂತ ಎಷ್ಟು ಅಂತಂದರೆ ಅವು ಹಬ್ಬ ಬಂದರೆ ಮೂರೇ, ಏಷಣಾತ್ರಯಗಳು, ಅದರ ಆಚೆ ಇನ್ನೊಂದಿಲ್ಲ ಅಂತ. ಹಾಗೆಯೇ ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ದಾರಿಗಳು ಎಷ್ಟಪ್ಪ ಅಂತಂದರೆ ಎರಡೇ ಎರಡು ದಾರಿಗಳು ಅಂತ, ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಹಾಗೆಯೇ ನೋಡಿ, ಇದ್ದಲ್ಲಿ ಎಷ್ಟು ಕರಾರು ಹಕ್ಕ ಹೇಳ್ತಾರಂತೆ, ಅಂದಿನಿಂದ ಅವ್ರು ಏನು ಹೇಳಿದ್ದಾರೆ ಇವತ್ತು ನಮ್ಮ ಅಲ್ಲಗಳಿಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ ಅದನ್ನು. ಹಾಗೆಯೇ ಈ ಒಟ್ಟು ಜಗತ್ತಿನಲ್ಲಿ ಎಷ್ಟು ಸ್ವಭಾವದ ಜನರಿರ್ತಾರೆ ಅಂದರೆ ಎಲ್ಲ ಜನರನ್ನು ಗುಂಪು ಹಾಕಿದರೆ ಸಿಗೋದು ಎಷ್ಟು ಕೇಳಿದರೆ ನಾಲ್ಕೇ ತರಹದ ಸ್ವಭಾವದ ಜನರು ಅಂತ. ಒಂದು ಬ್ರಾಹ್ಮ ಸ್ವಭಾವ, ಇನ್ನೊಂದು ಕ್ಷತ್ರ ಸ್ವಭಾವ, ಇನ್ನೊಂದು ವಣಿಕ್ ಸ್ವಭಾವ ಅಥವಾ ವೈಶ್ಯ ಸ್ವಭಾವ, ಅಥವಾ ಇನ್ನೊಂದು ಸೇವಾ ಸ್ವಭಾವದವರು ಅಂತ. ಇದರೊಳಗೆ ಮತ್ತು ಬೇರೆ ಉಪ ಎಷ್ಟು ಬೇಕಾದ್ರೂ ಇರಬಹುದು, ಅದರ ಪ್ರಧಾನವಾಗಿ ಬರುವಂಥವು ಎಷ್ಟು ಕೇಳಿದರೆ ಇಷ್ಟೇ ಇಷ್ಟು ಹೀಗೆ ಅಂತ. ಇದನ್ನು ನೋಡಿದಾಗ ನಮಗೆ ಎಷ್ಟು ಹಿಂದೆ ಎಷ್ಟು ವಿಚಾರ ಮಾಡಿ ಈ ಮಾತನ್ನು ನಮ್ಮವರು ಹೇಳಿದ್ದಾರೆ ಗೀತಾಚಾರ್ಯ ಈ ಮಾತನ್ನು ಹೇಳೋದಕ್ಕೆ, ಆತ ಋಗ್ವೇದದ ಉದಾಹರಣೆಯನ್ನು ಇಟ್ಕೊಂಡು ಪ್ರತಿಪಾದನೆ ಅಂದರೆ ಮನಸ್ಸಿನಲ್ಲಿ ಬಂದಿರಬೇಕು ಅಂತ ಅಂದ್ಕೊಂಡು ವ್ಯಾಖ್ಯಾನಕಾರರೋದಕ್ಕೆ ಉದಾಹರಣೆಯಾಗಿ ಕೊಡ್ತಾರೆ. ಹಾಗಾಗಿ ನಾವು ಈ ಸ್ವಭಾವದಲ್ಲಿ ತರತಮ ಭಾವ ಇದೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ಅದು ವ್ಯತ್ಯಾಸ ಆಗೋದಕ್ಕೆ ಕಾರಣ ಗುಣಗಳು. ಆ ಗುಣಗಳ ವ್ಯತ್ಯಾಸದಿಂದಾಗಿ ಆತ ಆ ಗುಣಕ್ಕೆ ತಕ್ಕ ಹಾಗೆ ಕರ್ಮವನ್ನು ಮಾಡ್ತಾನೆ. ಯಾವಾತ ಅಧ್ಯಯನ ಅಧ್ಯಾಪನ ಮತ್ತು ನಿರಂತರ ಚಿಂತನೆ ಸಾತ್ವಿಕವಾದ ಜೀವನ ಇದನ್ನೆಲ್ಲ ನಡೆಸ್ತಾನೋ ಅವನನ್ನು ಬ್ರಾಹ್ಮ ಸ್ವಭಾವಕ್ಕೆ ಒಳಪಟ್ಟವನು ಅಂತ ಕರೆದರು. ಯಾವಾತ ಆಡಳಿತ ಬಗ್ಗೆ ತಲೆಬಿಸಿ ಮಾಡಿಕೊಂಡು ದೇಶದ ವ್ಯವಸ್ಥೆ ಬಗ್ಗೆ ಹೆಚ್ಚು ತಲೆಬಿಸಿ ಮಾಡಿಕೊಂಡು ಆ ದೃಷ್ಟಿಯಲ್ಲಿ ತನ್ನ ಶಕ್ತಿಯನ್ನು ಉಪಯೋಗಿಸ್ತಾನೋ ಅಂಥವನನ್ನು ಕ್ಷತ್ರ ಸ್ವಭಾವದವನು ಅಂತ ಕರೆದರು. ಕೊನೆಗೆ ಎಲ್ಲರಿಗೂ ಏನೇನು ಬೇಕೋ ಅದನ್ನು ಒದಗಿಸಿಕೊಡುವಂಥವನನ್ನು ವೈಶ್ಯ ಸ್ವಭಾವದವನು ಅಂತ ಕರೆದರು. ಅದಾದ ಮೇಲೆ ಮತ್ತೆ ಇನ್ನೊಬ್ಬರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವವನನ್ನು ಶೂದ್ರ ಸ್ವಭಾವದವನು, ಶುಚಾದ್ರವತೆ ಇತಿ ಶೂದ್ರ ಅಂತ ವಿವರಣೆ ಬೇರೆ ಉಂಟು ಅದಕ್ಕೆ. ಹೀಗೆ ಈ ರೀತಿಯಾಗಿ ಈ ನಾಲ್ಕು ಸ್ವಭಾವದ ಜನರು ಆಗಿದ್ದಾರೆ, ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ಕರ್ಮವನ್ನು ಮಾಡ್ತಾರೆ ಅಂಥೇಳಿ. ಇಷ್ಟು ಆದ ಮೇಲೆ ಇಲ್ಲಿ ನಾವು ಇದ್ರ ಮೇಲೆ ನಾವೇ ಒಂದು ಕೆಲವು ಸೇರಿಸ್ಕೊಂಡಿದ್ದೇವೆ. ಏನು ಅಂದರೆ ಒಂದು ಹೆಚ್ಚು ಒಂದು ಕಡಿಮೆ ಅಂತ. ಗೀತಾಚಾರ್ಯನ ಹೃದ್ಗತವಾದ ಅಭಿಪ್ರಾಯದಲ್ಲಿ ಅದು ಬಂದೇ ಇಲ್ಲ. ಹೆಚ್ಚೇಕೆ ಪುರುಷ ಸೂಕ್ತದಲ್ಲೂ ಸಹ ಆ ಮಾತು ಬಂದಾಗ ಅಲ್ಲೂ ಸಹ ಹೆಚ್ಚು ಕಡಿಮೆ ಎನ್ನುವಂತಹ ಮಾತು ಬಂದೇ ಇಲ್ಲ. ಯಾಕೆ ಅಂದರೆ ನೋಡಿ, ಈ ಬ್ರಾಹ್ಮ ಸ್ವಭಾವದ ಜನ ಏನು ಮಾಡ್ತಾರೆ ಅಂದರೆ ಅವರು ಹೆಚ್ಚೆಚ್ಚು ಅಧ್ಯಯನದಲ್ಲಿ ತೊಡಗ್ತಾರೆ. ಹಾಗೆ ಅಧ್ಯಯನದಲ್ಲಿ ತೊಡಗಿ ತಮಗೆ ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹೇಳಿಕೊಡ್ತಾರೆ. ಹಾಗಾಗಿ ಯಾರಿಗೆ ಈ ಸ್ವಭಾವ ಇರುತ್ತೋ ಅವರೆಲ್ಲರೂ ಇವತ್ತು ಈ ಶಿಕ್ಷಕ ವೃತ್ತಿ ಎನ್ನುವಂಥ ಕರ್ಮವನ್ನು ಮಾಡ್ತಾರೆ. ಅವನು ಮಿಡ್ಲ್ ಸ್ಕೂಲಿಂದ ಹಿಡಿದು ಎಷ್ಟು ದೊಡ್ಡ ಕಾಲೇಜಿನ ಅಲ್ಲಾದರೂ ಬೇಕಾದ್ರೆ ಕೆಲಸ ಮಾಡಬಹುದು. ಒಟ್ಟಾರೆ ಅವನಿಗೇನು ಈ ಮಿದಿಗಳನ್ನು ಮಸಿಯುವಂಥ ಹೆಚ್ಚು ಪ್ರವೃತ್ತಿ ಇರಬೇಕು ಅಷ್ಟೇ. ಹಾಗಾಗಿ ಇಂಥವರನ್ನು ಶಿಕ್ಷಕ ವರ್ಗ ಅಂತ ಕರೆದರು.
ಆಯಿತು, ದೇಶಕ್ಕೆ ಕೇವಲ ಈ ಶಿಕ್ಷಕ ಸಮುದಾಯ ಇಷ್ಟೇ ಇದ್ರೆ ಸಾಕ, ಏನಾಗತ್ತೆ? ಶಿಕ್ಷಕ ವರ್ಗ ಅಷ್ಟೇ ಇದ್ರೆ ಸಾಲದು. ಯಾಕೆಂದರೆ ಅವರು ನಿಶ್ಚಿಂತೆಯಾಗಿ ಪಾಠ ಪ್ರವಚನ ಮಾಡಬೇಕು ಅಂತಾದರೂ ಸಹ ಅವರಿಗೆ ರಕ್ಷಣೆಯನ್ನು ಕೊಡುವಂತಹ ಇನ್ನೊಂದು ರಕ್ಷಕ ವರ್ಗವೂ ಸಹ ಬೇಕು. ಆ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ, ಈ ಹೇಳಿದ್ನಲ್ಲ, ರಜೋಗುಣದ ಅಂಶ ಹೆಚ್ಚು, ಸತ್ವಗುಣದ ಅಂಶ ಕಡಿಮೆ ಇದ್ದಂತಹ ಈ ಗುಣದವರು ಮಾತ್ರ ಈ ಕರ್ಮವನ್ನು ಮಾಡ್ತಾರೆ. ಹಾಗಿಲ್ಲದೇ ಇದ್ರೆ ಹೊರತು ಈ ಕೆಲಸವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಈ ಶಿಕ್ಷಕ ವರ್ಗ ಮತ್ತು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣೆಯನ್ನು ಮಾಡುವಂಥ ರಕ್ಷಕ ವರ್ಗ ಎರಡೂ ಇದೆ. ಹಾಗಿದ್ರೆ ಇವರಿಬ್ಬರಿಗೂ ಹೊಟ್ಟೆ ಇಲ್ವ? ಇವರು ಹೊಟ್ಟೆಗೆ ವ್ಯವಸ್ಥೆ ಆಗಬಾರ್ದ? ವ್ಯವಸ್ಥೆ ಆಗಬೇಕು ಅಂತಾದರೆ ಇವರಿಗೆ ಕುಳಿತಲ್ಲಿಯೇ ಎಲ್ಲವನ್ನೂ ಸಪ್ಲೈ ಮಾಡುವಂತಹ ಒಂದು ಒಣಿಕ್ ವರ್ಗ ಬೇಕೋ ಬೇಡವ? ಬೇಕು ಅಂತಾದಮೇಲೆ ಅದೂ ಸಹ ಇರಲೇಬೇಕಲ್ವ? ಹಾಗಾಗಿ ಈ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ, ಆ ರಜೋಗುಣದ ಅಂಶ ಜಾಸ್ತಿ, ತಮೋಗುಣದ ಅಂಶ ಕಡಿಮೆ ಇರುವಂಥ ಈ ಗುಣದವನು ಈ ಕರ್ಮವನ್ನು ಮಾಡಲಿಕ್ಕೆ ಮುಂದಾಗ್ತಾನೆ. ಗಮನಿಸಬೇಕು, ಇಲ್ಲೆಲ್ಲೂ ಜಾತಿಗೆ ಸಂಬಂಧಪಟ್ಟ ಹೆಸರು ಮದ್ದಿಗೆ ಬೇಕು ಅಂದ್ರೂ ಇಲ್ಲ. ಆಯಿತು, ನಮಗೆಲ್ಲರಿಗೂ ಹೊಟ್ಟಿಗೂ ಕೊಟ್ಟರು. ಅಲ್ಲಿ ಏನು ಹೇಳ್ದಂಗಾಯಿತು, ಶಿಕ್ಷಕ ವರ್ಗ ಬಂತು, ರಕ್ಷಕ ವರ್ಗ ಬಂತು, ಮತ್ತು ಪುನಃ ಒಣಿಗ್ವರ್ಗವೂ ಬಂತು. ಒಂದು ಪ್ರಶ್ನೆ ಕೇಳ್ತೇನೆ, ನಾವೆಲ್ಲರೂ ಈ ಭವ್ಯವಾದಂಥ ಬಿಲ್ಡಿಂಗಲ್ಲಿ ಕುಳಿತು ಉಪನ್ಯಾಸ ಕೇಳ್ತಾ ಇದ್ದೇವೆ, ಆದರೆ ಈ ಕಟ್ಟಡವನ್ನು ಕಟ್ಟಿದವರು ಶಿಕ್ಷಕ ವರ್ಗದವರಾ, ರಕ್ಷಕ ವರ್ಗದವರಾ, ಒಣಿಗ್ವರ್ಗದವರಾ? ಯಾರು? ಇಂಜಿನಿಯರು ಹೇಳಿದ ಹಾಗೆ ಕೆಲಸ ಮಾಡುವಂತಹ ಶ್ರಮಿಕ ವರ್ಗದವರು. ನಾವು ಅವರನ್ನು ಉಪೇಕ್ಷೆ ಮಾಡೋದಕ್ಕಾಗತ್ತಾ? ಖಂಡಿತವಾಗಿ ಉಪೇಕ್ಷೆ ಮಾಡೋದಿಲ್ಲ. ನಿಮಗೆ ಒಂದು ಸ್ವಾರಸ್ಯದ ಮಾತನ್ನು ಹೇಳ್ತೇನೆ ಈ ಸಂದರ್ಭದಲ್ಲಿ. ನೀವು ಒಂದು ಮನೆಯನ್ನು ಕಟ್ಟಿ ಗೃಹಪ್ರವೇಶ ಮಾಡ್ತೀರಿ. ಆ ಗೃಹಪ್ರವೇಶ ಮಾಡುವಾಗ ನೀವು ಮೊದಲು ಸನ್ಮಾನವನ್ನು ಮಾಡಿ ಅವನಿಗೆ ತೃಪ್ತಿಯಾಗುವ ಹಾಗೆ ಕೊಟ್ಟು, ನಾನು ನನ್ನ ಮನೆಯಲ್ಲಿ ನೆಮ್ಮದಿಯಿಂದ ನನ್ನ ಸಂಸಾರವನ್ನು ಮುಂದುವರಿಸ್ಕೊಂಡು ದೀಪ ಹಚ್ಕೊಂಡು ಹೋಗುವಂತೆ ನೀನು ನನಗೆ ಆಶೀರ್ವಾದ ಮಾಡಬೇಕಪ್ಪ ಅಂತ ಕೇಳೋದು ಯಾರ ಹತ್ರ ಗೊತ್ತಾ? ನಾವು ದುರ್ದೈವ ಅಂದರೆ ಇವತ್ತಿನ ವಾಸ್ತುಶಾಸ್ತ್ರಜ್ಞರು ಯಾರೂ ಇದನ್ನು ಹೇಳೋದಿಲ್ಲ. ಆ ಶ್ರಮಿಕ ವರ್ಗದ ಪ್ರಮುಖ ಇರ್ತಾನಲ್ಲ ಸ್ಥಪತಿ, ಅವನಿಗೆ ಹೇಳಿ ಎಂಥ ಉದಾತ್ತ ಭಾವನೆ ನಮ್ಮವ್ರು ಕಂಡಿದ್ರು ಹೀಗೆ ಅಂತ. ಅದು ಆದಮೇಲೆ ಪುರೋಹಿತರಿಗೆ ಮಧ್ಯಾಹ್ನ ಮೇಲೆ ಇದು ಈ ಸ್ವಭಾವ ಲೋಕದಲ್ಲಿ ಇದ್ದೇ ಇರ್ತದೆ. ಲೋಕದಲ್ಲಿ ಅಷ್ಟೇ ಅಲ್ರಿ, ಒಂದು ಮನೆಯಲ್ಲಿ ಒಂದು ತಂದೆಗೆ 4, 5, 6 ಜನ ಮಕ್ಕಳಿದ್ದಾರೆ ಅಂತಾದರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ ಬರುತ್ತೆ. ಯಾಕೆ ಬರುತ್ತೆ? ಜನ್ಮ ಕೊಟ್ಟು ತಂದೆ ತಾಯಿ ಸಮಾನರು, ತಿನ್ನುವ ಆಹಾರ ಸಮಾನ, ಬೆಳೆಯುವ ವಾತಾವರಣ ಸಮಾನ, ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ಕೊಟ್ಟಿದ್ದಾರೆ. ಆದರೆ ಯಾಕೆ ಒಬ್ಬಾತ ಹೇಳ್ತಾನೆ ಇಲ್ಲ ನಾನು ಆರ್ಮಿಗೇ ಸೇರೋದು ಅಂತ? ಅವನಿಗೆ ಯಾಕೆ ಬಂತು ಈ ಸ್ವಭಾವ? ನಾನು IAS ಮಾಡೋದು, ನಾನು ಅಡ್ಮಿನಿಸ್ಟ್ರೇಷನ್ನಿಗೆ ಹೋಗ್ತೇನೆ ಅಂತಾನೆ ಅವನು. ಯಾಕೆ ಹೇಳ್ತಾನೆ? ನನ್ನ ಹತ್ರ ಉತ್ತರ ಇಲ್ಲ. ಇನ್ನೊಬ್ಬ ಹೇಳ್ತಾನೆ, ಅವನು ತಮ್ಮ ಇಲ್ಲ ನನಗಿದು ಯಾವುದೂ ಆಗೋದಿಲ್ಲ, ತಲೆ ಬಿಸಿ, ನಾನು ಹಾಯಾಗಿ ನಾನು ಓದಬೇಕು, ನಾನು ಪಾಠ ಮಾಡಬೇಕು ಅಂತಾನೆ. ಅವನು ಬ್ರಾಹ್ಮ ಸ್ವಭಾವದವನು, ಇವನು ಮೊದಲನೇವನು ಕ್ಷತ್ರಿಯ ಸ್ವಭಾವದವನು. ಇನ್ನೊಬ್ಬನು ಹೇಳ್ತಾನೆ ಇಲ್ಲ ನಾನು MBA ಮಾಡೋದು ಅಂತಾನೆ ಅವನು. ಇನ್ನೊಬ್ಬ ಹೇಳ್ತಾನೆ ಇಲ್ಲಪ್ಪ ನೀವು ಯಾರು ಏನು ಬೇಕಾದ್ರೂ ಮಾಡಿ, ನಾನು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ಅವ್ರು ನೋಡ್ಕೊಂಡಿರ್ತೇನೆ ಅಂತಾನೆ. ಅವ್ರು ಹೇಳಿದ್ದನ್ನು ಮಾಡ್ತೇನೆ ನನಗೆ ಅಂತ ಅಲ್ಲ ಗಳಿತೀರ. ಇದನ್ನು ಅವಿಭಕ್ತ ಕುಟುಂಬವನ್ನು ನೋಡಿದಾಗ ನಮಗೆ ಎಲ್ಲದಕ್ಕೂ ಪ್ರತ್ಯಕ್ಷ ಉದಾಹರಣೆ ಸಿಗತ್ತೆ. ಅಂದರೆ ಕೇವಲ ಈ ಹೊರಗಷ್ಟೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಈ 4 ಸ್ವಭಾವದ ಜನರು ಇದ್ದೇ ಇರ್ತಾರೆ. ಮುಖ್ಯವಾಗಿ ಅಷ್ಟೇ ಅಲ್ರಿ,
ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ದಿನದ ಎಷ್ಟೋ ಭಾಗದಲ್ಲಿ ಒಂದೊಂದು ಸಲ ಈ ನಾಲ್ಕು ತರಹದ ಸ್ವಭಾವದ ಅವನು ಆಗಿಯೇ ಆಗ್ತಾನೆ. ಯಾಕಾಗ್ತಾನೆ ಅಂದರೆ ನಮ್ಮ ಹತ್ರ ಉತ್ತರ ಇಲ್ಲ ಅದಕ್ಕೆ. ನೀವು ಯಾವುದೋ ಒಂದು ಪುಸ್ತಕ ತೊಗೊಂಡು ಓದ್ತಾ ಕೂತಿರ್ತೀರಾ, ತುಂಬ ಡೀಪಾಗಿ ವಿಚಾರ ಮಾಡ್ತೀರಾ, ಆಗ ಬ್ರಾಹ್ಮ ಸ್ವಭಾವ ಕೆಲಸ ಮಾಡುತ್ತೆ ನಿಮ್ಮಲ್ಲಿ. ಮತ್ತೆ ಪುನಃ ಏನು ಮಾಡ್ತೀರಾ ಅಂದರೆ, ಯಾರಿಗೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತೀರಾ, ಅವರ ದುಃಖಕ್ಕೆ ನಿಮ್ಮ ಹೃದಯ ಕರಗತ್ತೆ, ಅವರ ನೋವನ್ನು ಹೋಗಲಾಡಿಸ್ಬೇಕು ಅಂತ ಮುಂದಾಗ್ತೀರಾ, ಆವಾಗ ಕ್ಷತ್ರ ಸ್ವಭಾವದವರಾಗ್ತೀರಾ. ಮತ್ತು ಪುನಃ ಏನೋ ಮಾಡ್ತೀರಾ, ತೆಗೆದುಕೊಂಡು ಹೋಗಿ ಇನ್ನೊಬ್ಬರಿಗೆ ಕೊಡ್ತೀರಾ, ಅವ್ರು ಕೊಟ್ಟಿದ್ದಂಥ ಪಕ್ಕದ ಮನೆಯವರಿಗೆ ಕೊಡ್ತೀರಾ. ಮಾಡೋದಿಲ್ಲ ನೀವು ಕೆಲಸ, ನಾವು ಮಾಡೇ ಮಾಡ್ತೇವೆ. ನಾವು ಅದಿಷ್ಟು ಹೊತ್ತು ನಾವು ಏನಾಗ್ತೇವೆ, ಒಣಕ್ಕೆ ಸ್ವಭಾವದವರಾಗ್ತೇವೆ. ಮತ್ತು ನಾವೇ ನಮ್ಮ ಬಟ್ಟೆ ತೊಳ್ಕೊಳ್ತೇವೆ, ನಮ್ಮ ಮನೆ ಒರೆಸ್ತೇವೆ, ಕಸ ಗುಡಿಸ್ತೇವೆ, ಇದೆಲ್ಲವನ್ನೂ ಮಾಡ್ತೇವೆ. ಇವಾಗ ನಾವು ಏನಾಗ್ತೇವೆ? ಆ ಸೇವಾ ಮನೋವೃತ್ತಿ ಅಂದರೆ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳ್ಬೇಕು ಮತ್ತು ಇನ್ನೊಬ್ಬರಿಗೂ ಮಾಡಿಕೊಡಬೇಕು ಅನ್ನೋಂಥ ಈ ಸ್ವಭಾವದ ಜೊತೆಗೆ ಒಬ್ಬ ವ್ಯಕ್ತಿಯೊಳಗೇ ಈ ನಾಲ್ಕು ಸ್ವಭಾವಗಳು ಕೆಲಸ ಮಾಡ್ತಾನೆ ಇರ್ತೇವೆ ಪ್ರತಿದಿನವೂ ಸಹ. ಹಾಗಾಗಿ ಇದು ಜಾತಿಗೆ ಸಂಬಂಧಪಟ್ಟಂಥದ್ದು ಅಲ್ಲ. ಅದರ ಮಧ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ. ಇವತ್ತು ನಾವು ಸಮಾನತೆ ಸಮಾನತೆ ಅಂತ ಕೂಗು ಹಾಕ್ತಾ ಇದ್ದೇವೆ. ಆದರೆ ಒಂದು ಮಾತು, ಸಮಾನತೆಯ ಬಗ್ಗೆ ಹೇಳುವವರು ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇಲ್ಲಿದ್ದಂಥ ನಾನು ಮೇಲೆ ಹೋಗಬೇಕು ಅಂತ ಬಯಸಿ ಇದನ್ನು ಹೇಳ್ತಾನೆ ಅಷ್ಟೇ ಹೊರತನು, ನನಗಿಂತ ಕೆಳಗಿದ್ದವನು ನನ್ನ ಮಟ್ಟಕ್ಕೆ ಬರಲಿ ಅಂತ ಅಂದ್ಕೊಂಡು ಈ ಮಾತನ್ನು ಹೇಳೋದಿಲ್ಲ. ಸಮಾನತೆ ಕೂಗು ಕೇಳಿ ಬರುತ್ತೆ, ಆದರೆ ಸ್ವಲ್ಪ ವಿಚಾರ ಮಾಡಿ, ಪ್ರಕೃತಿಯಲ್ಲಿ ಈ ವೈಷಮ್ಯ ಎನ್ನುವಂಥದ್ದು ಅನಿವಾರ್ಯ. ಸಮಾನತೆ ಎಲ್ಲೂ ಸಹ ಬರೋದಕ್ಕೆ ಸಾಧ್ಯ ಇಲ್ಲ. ನಾ ಈಗ ತಾನೇ ಹೇಳಿದೆ, ಒಂದು ತಂದೆ ತಾಯಿಗೆ ಆರು ಜನ ಮಕ್ಕಳಿದ್ರೆ ಆರು ಜನರ ಸ್ವಭಾವ ಬೇರೆ ಆಗುತ್ತೆ. ಯಾಕಾಗತ್ತೆ? ಪ್ರಕೃತಿಯ ನಿಯಮ ಅದು. ಅಷ್ಟೇ ಅಲ್ಲ, ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ರೆ ತಾಯಿ ಅವರವ್ರ ಹೊಟ್ಟಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟನ್ನು ಕೊಡ್ತಾಳೆ ಅಷ್ಟೇ ಹೊರತು ಎಲ್ಲರೂ ಸಮಾನರು ಅಂತೇಳಿ. ಆ ದೊಡ್ಡವನು ಎಷ್ಟು ಊಟ ಮಾಡ್ತಾನೋ ಅಷ್ಟೇ ಊಟವನ್ನು ಚಿಕ್ಕವನಿಗೂ ಸಹ ಬಾಯಿ ಹಾಕಿ ತುರ್ಕೋದಕ್ಕಾಗತ್ತಾ? ಅಥವಾ ಚಿಕ್ಕವನು ಎಷ್ಟು ಊಟ ಮಾಡ್ತಾನೋ ಅವನಿಗೆ ಎಷ್ಟು ಕೊಟ್ಟಿದ್ದಾಳೋ ಅಷ್ಟನ್ನೇ ದೊಡ್ಡವನಿಗೂ ಸಹ ಹಾಕಿಬಿಟ್ಟು ಅವನ ಅರೆ ಹೊಟ್ಟೆಯಿಂದ ಇರು ಅಂತ ಹೇಳೋಕ್ಕಾಗತ್ತಾ? ಪ್ರಕೃತಿಯಲ್ಲಿ ಈ ವೈಷಮ್ಯ ಎನ್ನುವಂಥದ್ದು ನಿಯತವಾದದ್ದು. ಕೈ ಇದೆ, ಐದು ಬೆರಳಿದೆ, ಐದು ಬೆರಳು ಸಮಾನವಾಗಿದ್ದರೆ ನಾವು ನೀವು ಬರೆಯೋದಕ್ಕಾಗತ್ತಾ? ಇಲ್ಲ. ಯಾಕೆ ಅಂದರೆ ಇದು ಪ್ರಕೃತಿಯ ನಿಯಮ. ಒಬ್ಬ ತೆಳ್ಳಗೆ ಬೆಳ್ಳಗೆ ಉದ್ದವಾಗಿರ್ತಾನೆ, ಇನ್ನೊಬ್ಬ ಕುಳ್ಳಾಗಿರ್ತಾನೆ, ಮತ್ತು ಇನ್ನೊಬ್ಬ ದಪ್ಪಗಿರ್ತಾನೆ, ಇನ್ನೊಬ್ಬ ಬೇರೆ ರೀತಿಯಾಗಿರ್ತಾನೆ. ಯಾಕೆ ಈ ವೈಚಿತ್ರ್ಯ? ನಾವೆಲ್ಲರೂ ಬೆಂಗಳೂರಲ್ಲೇ ಇರೋರು, ಯಾಕೆ ಈ ಬದಲಾವಣೆ? ಯಾಕೆ ಈ ಬದಲಾವಣೆ? ಉತ್ತರ ಉಂಟ ನಮ್ಮ ಹತ್ರ. ಕೃಷ್ಣ ಹೇಳ್ತಾನೆ, ಗುಣವಿಭಾಗಶಃ. ನಾವು ಸಮಾನತೆ ಸಮಾನತೆ ಅಂತ ಹೇಳ್ತೇವೆ. ಶಾಲೆಯಲ್ಲಿ 800 ಜನ ಮಕ್ಕಳಿದ್ದರೆ ಎಲ್ಲರಿಗೂ ಒಂದೇ ತರಹ ಯೂನಿಫಾರ್ಮ್ ಹಾಕ್ತೇವೆ. ಸಮಾನತೆ ಬಂತು ಎಲ್ಲಿ ಗೊತ್ತಾ? ವಸ್ತ್ರದಲ್ಲಿ ಮಾತ್ರ. ತರಗತಿ ಅಧ್ಯಾಪಕರನ್ನು ಕೇಳಿ ಹೇಳ್ತಾರೆ, ಇದೆಯಾ ಸಮಾನತೆ? ಯಾಕೆ ಅಂದರೆ ಕೆಲವು ಜನ ಮಕ್ಕಳಿರ್ತಾರೆ, ಅವರಿಗೆ ನಾಳೆ ನಾನು ಇದನ್ನು ಕೇಳ್ತೀನಿ ಅಂದರೆ ಸಾಕು, ಮಾರನೇ ದಿವಸ ಅವರೇ ಬಂದುಬಿಟ್ಟು ಜ್ಞಾಪಿಸ್ತಾರೆ, ಸರ್ ನಿನ್ನೆ ದಿವಸ ನೀವು ಹೇಳಿದ್ರಿ ಇದನ್ನು ಕೇಳಿ ಸರ್ ಅಂತ. ಇನ್ನು ಕೆಲವು ಜನರಿಗೆ ಏನೋ ಓದ್ಕೊಂಡು ಬಂದಿಲ್ಲವೋ ಅಂತ ಕೇಳಿದಾಗ, ಎರಡು ಸಲ ಹೇಳಿದಾಗ ಆಯಿತು ಮಾಡ್ತೇನೆ ಅಂತ ಮಾರನೇ ದಿವಸ ಒಪ್ಪಿಸ್ತಾನೆ. ಇನ್ನು ಕೆಲವು ಜನ ಅದನ್ನು ಮಾಡೋಲ್ಲ, ಅವ್ರಿಗೆ ಇನ್ನೂ ಬೇರೆ ರೀತಿ ಭಾಷೆಯಲ್ಲಿ ಹೇಳಿದಾಗ ಕೆಲಸ ಮಾಡ್ತಾರೆ. ಇನ್ನು ಕೆಲವು ಜನ ಇರ್ತಾರೆ ಅವರು ವರ್ಷ ಆದರೂ ಹಾಗೇನೆ ಇರ್ತಾರೆ. ಯಾಕೆ ಈ ವೈಷಮ್ಯ ಹೇಳಿ? ನಾವು ಸಮಾನತೆ ಸಮಾನತೆ ಅಂತ ಹೇಳ್ತೇವೆ ಅಷ್ಟೇ, ಆದರೆ ಈ ವಿಷಮತೆ ಪ್ರಕೃತಿಯ ನಿಯಮ. ಅದು ಯಾಕೆ ಹಾಗಾಗತ್ತೆ ಅನ್ನೋದು ಗೀತಾಚಾರ್ಯ ಕಾರಣ ಹೇಳ್ತಾನೆ ಅಷ್ಟೇ, ಗುಣವಿಭಾಗಶಃ ಅಂತ. ಇಷ್ಟಾದ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಹಾಗಿದ್ದರೆ ಈ ವ್ಯವಸ್ಥೆ ನಮ್ಮ ದೇಶದಲ್ಲಿ ಮಾತ್ರ ಯಾಕೆ, ಪರದೇಶಾದಿಗಳಲ್ಲಿ ಇಲ್ವಲ್ಲ, ಅಲ್ಲೂ ಚೆನ್ನಾಗಿ ನಡೆಯುತ್ತಲ್ಲ ಅಂತ. ಈ ಪ್ರಶ್ನೆ ಸಹಜ, ಆದರೆ ಇದರ ಹಿಂದೆ ನಾನು ಒಂದು ಮಾತನ್ನು ಕೇಳ್ತೇನೆ. ಚಾತುರ್ವರ್ಣ್ಯ ವ್ಯವಸ್ಥೆ ಇಲ್ಲದೇ ಇರುವಂತಹ ದೇಶ ಯಾವುದಿದೆ ಅಂತ ಸ್ವಲ್ಪ ಹೇಳಿ ನೋಡೋಣ. ನೀವು
ಆವಾಗ ನೀವೇನು ಹೇಳಬೇಕು ಗೊತ್ತಾ, ಶಿಕ್ಷಕ ವರ್ಗ ಇರಬಾರ್ದು, ರಕ್ಷಕ ವರ್ಗ ಇರಬಾರ್ದು, ವಣಿಗ ವರ್ಗ ಇರಬಾರ್ದು, ಶ್ರಮಿಕ ವರ್ಗ ಇರಬಾರ್ದು. ಈ ನಾಲ್ಕು ವರ್ಗ ಎಲ್ಲಿಲ್ವೋ ಅಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೋದು ನಾವು. ಹೇಳೋಕ್ಕಾಗುತ್ತಾ? ಹಾಗಾಗಿ ಚಾತುರ್ವರ್ಣ ವ್ಯವಸ್ಥೆ ಇಲ್ಲದೇ ಇರುವಂಥ ದೇಶವೇ ಇಲ್ಲ. ನಮ್ಮ ಇತಿಹಾಸವನ್ನು ನೋಡಿದರೆ ಗೊತ್ತಾಗುತ್ತೆ, ಸುಮಾರು 200-250 ವರ್ಷಗಳ ಹಿಂದೆ ಇಂಗ್ಲೆಂಡ್ ಅಂಥ ದೇಶದಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟಂಥ ಛಾಯಾ ವ್ಯವಸ್ಥೆ ಇತ್ತು ಅಂತ ನಾವು ಕೇಳ್ತೇವೆ. ಆಮೇಲೆ ಬದಲಾವಣೆ ಆಯಿತು. ಹಾಗಾಗಿ ಎಲ್ಲ ದೇಶದಲ್ಲೂ ಇದು ಇದ್ದೇ ಇರ್ತದೆ, ನೇರವಾಗಿ ಈ ಶಬ್ದ ಪ್ರಯೋಗ ಇಲ್ಲ ಅಷ್ಟೇ. ಹಾಗಿದ್ದರೆ ಯಾಕಿಲ್ಲ ಅಂತ ಆದರೆ, ನಮ್ಮವರು ಈ ನಾಲ್ಕು ಸ್ವಭಾವವನ್ನು ಗುರುತಿಸಿ ಅದಕ್ಕೆ ಓಹೋ ಇದನ್ನು ನಾಲ್ಕು ವಿಭಾಗವನ್ನು ಚಾತುರ್ವರ್ಣ ವ್ಯವಸ್ಥೆ ಎನ್ನುವಂಥ ಒಂದು ಶಬ್ದದ ಅಡಿಯಲ್ಲಿ ನಾವು ಕರೆಯೋದಕ್ಕಾಗತ್ತೆ ಅಂತ ಗುರುತಿಸಿ ಹೇಳಿದರು. ಪಾಶ್ಚಾತ್ಯರಿಗೆ ಅದನ್ನು ಹೇಳೋದಕ್ಕೆ ಆಗಲಿಲ್ಲ ಅಷ್ಟೇ. ಅಂದ ಮಾತ್ರಕ್ಕೆ ಅಲ್ಲಿ ಈ ನಾಲ್ಕು ಸ್ವಭಾವದ ಅಥವಾ ತರಹದ ಜನರು ಇಲ್ಲ ಅಂತ ಇಲ್ಲ. ಪ್ರಧಾನವಾಗಿ ಜಗತ್ತಿನಲ್ಲಿ ಸಿಗೋರು ಈ ನಾಲ್ಕೇ ತರಹದ ಸ್ವಭಾವದ ಜನರು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆಯನ್ನು ನಾವು ಸುಮಾರಾಗಿ ನೋಡಿದ ಹಾಗಾಯಿತು. ಹಾಗಾಗಿ ಗೀತಾಚಾರ್ಯ ಹೇಳ್ತಾನೆ, ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಆ ಉತ್ತರಾರ್ಧದಲ್ಲಿ ಒಂದು ಪದ ಉಂಟು, ನಾನು ಇದನ್ನು ವ್ಯವಸ್ಥೆ ಮಾಡಿದ್ದೇನೆ, ತಸ್ಯ ಕರ್ತಾರಂ ವಿದ್ಧಿ ಮಾಂ ಅಂತ. ಅದ್ರ ಹಾಗೇ ಮುಂದುವರೆದು ಕೃಷ್ಣ ಹೇಳ್ತಾನೆ, ಅಕರ್ತಾರಮಪಿ ವಿದ್ಧಿ, ನಾನು ಅದನ್ನು ಕರ್ತ ಅಲ್ವೂ ಅಲ್ಲ ಅಂತ. ಇದೇನು ಸ್ವಲ್ಪ ವಿಚಿತ್ರವಾದ ಸ್ಟೇಟ್ಮೆಂಟು ಅಂತ. ಕರ್ತ ಹೌದು, ಕರ್ತ ಅಲ್ಲ ಅಂತ. ನಾನು ಮೊನ್ನೆ ದಿವಸ ಹೇಳಿದ್ದೇನೆ, ಒಂದು ಶ್ಲೋಕ ಬಂದಿತ್ತು, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಸಂಭವಾಮಿ ಆತ್ಮಮಾಯಯ ಅಂತ. ನಾನು ವಾಸ್ತವಿಕವಾಗಿ ಜನ್ಮ ಇಲ್ಲದೇ ಇರುವವನು, ಆದರೆ ನನಗೆ ಒಂದು ಅನಿರ್ವಚನೀಯವಾದ ಶಕ್ತಿ ಇದೆ, ಆ ಶಕ್ತಿಯ ಹೆಸರು ಮಾಯೆ ಅಂತ. ಆ ಮಾಯೆಯೇ ನನ್ನ ನಿತ್ಯ ಶರೀರ. ಆ ಮಾಯೆ ನಿತ್ಯ ಶರೀರದಿಂದ ಕೂಡಿದಂಥ ನನ್ನನ್ನು ಈಶ್ವರ ಅಂತ ಕರೀತಾರೆ ಅಂತ. ನೋಡಿ, ಈಗ ನಾವು ಶರೀರದಿಂದ ಕೂಡಿದ್ದೇವೆ, ಶರೀರ ಇಲ್ಲದೇ ಸ್ಥಿತಿಯಲ್ಲಿ ನಾವು ಹೇಗಿರುತ್ತೆ ಅಂದರೆ ಕೇವಲ ಶುದ್ಧ ಚೈತನ್ಯ ಅಲ್ವಾ. ಹಾಗೆಯೇ ಆ ಮಾಯಾ ಶರೀರದಿಂದ ಕೂಡಿದಾಗ ಈಶ್ವರ ಅಂತ ನಾನು ಈ ಕೆಲಸವನ್ನು ಮಾಡ್ತೇನೆ. ಮಾಯೆಯಿಂದ ನಾನು ರಹಿತನಾಗಿದ್ದ ಸ್ಥಿತಿಯಲ್ಲಿ ನನಗೆ ಯಾವುದೂ ಇಲ್ಲ. ಹಾಗಾಗಿ ನನಗೆ ಈ ಕರ್ತೃತ್ವ ಅಂತೆಲ್ಲ ಹೇಳುವಂಥದ್ದು ಯಾವುದನ್ನು ಇಟ್ಕೊಂಡು ಕೇಳಿದರೆ, ಈ ತ್ರಿಗುಣ ರೂಪಿಣಿಯಾದಂಥ ಮಾಯೆ ನನ್ನ ಜೊತೆ ಇರ್ತಾಳೆ, ಆದ್ದರಿಂದ ಅವಳು ಮಾಡುವ ಕೆಲಸವನ್ನೆಲ್ಲ ಜನ ನನಗೂ ಸೇರಿಸಿ ಹೇಳ್ತಾರೆ. ಅವಳಿಂದಾಗಿ ನನಗೆ ಕರ್ತೃತ್ವ. ಯಾವಾಗ ನಾನು ಮಾಯೆಯಿಂದ ರಹಿತನಾಗ್ತೇನೋ ಆಗ ನನಗೆ ಸೋಂಕಿಲ್ಲ. ಹಾಗಾಗಿ ಮಾಯೆಯಿಂದಾಗಿ ಕರ್ತೃತ್ವ, ಮಾಯೆ ರಹಿತನಾದಾಗ ನನಗೆ ಅದರ ಕರ್ತೃತ್ವದ ಲೇಪ ಇಲ್ಲ. ಹಾಗಾಗಿ ನಾನು ಅದರ ಕರ್ತನೂ ಹೌದು, ಕರ್ತ ಅಲ್ವೂ ಅಲ್ಲ. ಅಂದರೆ ಹೇಗೆ ಕರ್ತೃತ್ವ ಅಂದರೆ, ಮಾಯಾ ಸಹಿತನಾದ ಕರ್ತೃತ್ವ, ಮಾಯಾರಹಿತನಾದ ಕರ್ತೃತ್ವ ಇಲ್ಲ ಅಂತ. ಇಷ್ಟು ಹೇಳಿದರೂ ಸ್ವಲ್ಪ ಕಷ್ಟ ಮನಸ್ಸಿಗೆ ಬರೋದು, ಯಾಕೆಂದರೆ ಅನುಭವಕ್ಕೆ ಬರೋದು ಕಷ್ಟ. ಒಂದು ಲೌಕಿಕ ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ. ಹಿಂದೆ ನಮ್ಮ ರಾಷ್ಟ್ರಪತಿಯಾದಿದ್ದ ಅಂತಹ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾದಾಗ ಎಷ್ಟೋ ಒಳ್ಳೊಳ್ಳೆಯ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅಲ್ವಾ. ಆ ರಾಷ್ಟ್ರಪತಿ ಆಗಿದ್ದಾಗ ಆ ರಾಷ್ಟ್ರಪತಿ ಸ್ಥಾನವನ್ನು ಗುರುತಿಸಿ ದೇಶ ವಿದೇಶಗಳಿಗೆ ಹೋದಾಗೆಲ್ಲ ಅವರಿಗೆ ಸನ್ಮಾನಗಳನ್ನು ಮಾಡಿದ್ದಾರೆ. ಯಾವಾಗ ಅವರು ಆ ರಾಷ್ಟ್ರಪತಿ ಸ್ಥಾನದಿಂದ ನಿವೃತ್ತರಾಗಬೇಕಾಯಿತೋ ಆಗ ಅವರಿಗೆ ಎಲ್ಲ ಏನೇನೆಲ್ಲ ಕೊಟ್ಟಿದ್ರೋ ಅದನ್ನೆಲ್ಲ ಅವರು ತುಂಬಿಕೊಂಡು ಈಚೆ ಬರಬೇಕಿತ್ತು. ಯಾಕೆಂದರೆ ಅದು ಕೊಟ್ಟಿದ್ದು ಯಾರಿಗೆ? ಅಬ್ದುಲ್ ಕಲಾಂಗೆ ಅಲ್ವಾ. ಆದರೆ ಆತ ಏನು ಮಾಡಿದರು ಅಂದರೆ, ಒಂದು ಸೂಟ್ ಕೇಸ್ ಹಿಡ್ಕೊಂಡು
ಸಿಂಪಲ್ಲಾಗಿ ಈಚೆ ಬಂದರು, ಎಲ್ಲವನ್ನೂ ಅಲ್ಲಿಯೇ ಬಿಟ್ಟು ಬಂದರು. ಯಾಕೆ ಬಿಟ್ಟು ಬಂದರು ಕೇಳಿದರೆ ಒಂದು ಮಾತು ಅಂದರು ಅವರು, ಇದನ್ನು ಕೊಟ್ಟಿದ್ದು ಅಬ್ದುಲ್ ಕಲಾಮನಿಗೆ ಅಲ್ಲ, ಭಾರತ ದೇಶದ ರಾಷ್ಟ್ರಪತಿಗೆ. ಹಾಗಾಗಿ ಈ ಎಲ್ಲ ಪದವಿ, ಈ ಎಲ್ಲ ಸನ್ಮಾನ ಮಾನ ಇವೆಲ್ಲವೂ ಸಹ ಹಾಗಿದ್ರೆ ಆ ರಾಷ್ಟ್ರಪತಿ ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು, ಇವರಿಂದಾಗಿ ಆಯಿತು. ಸ್ವಲ್ಪ ಹೇಳೋದು ಕಷ್ಟ, ಆದ್ರೂ ಸಹ ಆ ಹುದ್ದೆಗೆ ಘನತೆ ತಂದವರು ಅವರು. ಆದರೆ ಕೊಟ್ಟಿದ್ದು ಅಬ್ದುಲ್ ಕಲಾಮಿಗಲ್ಲ, ಯಾರಿಗೆ ಕೊಟ್ಟಿದ್ದು? ರಾಷ್ಟ್ರಪತಿಗೆ ಅಲ್ವಾ. ನೀವು ಯಾವುದೋ ಒಂದು ಬೇಡಿಕೆಯನ್ನು ಸರ್ಕಾರದ ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ತೀರಿ, ಆವಾಗ ಆ ಸ್ಥಾನದಲ್ಲಿ ಯಾವ ವ್ಯಕ್ತಿ ಕೂತಿರ್ತಾನೋ ಆತನ ಹೆಸರನ್ನು ಬರೀತೀರೋ, ಅವನ ಡಿಸಿಗ್ನೇಷನ್ ಬರೀತೀರೋ, ಡಿಸಿಗ್ನೇಷನ್ ಬರೀತೀರಿ. ಯಾಕೆ? ಅವನಿಗೆ ಆ ಕರ್ತೃತ್ವ ಅಂಟುವುದು ಆ ಡಿಸಿಗ್ನೇಷನ್ನಿಂದಾಗಿ ಅಲ್ವಾ. ಯಾವಾಗ ಆ ಡಿಸಿಗ್ನೇಷನ್ನಿಂದ ಅವನು ರಹಿತನಾಗ್ತಾನೋ, ನಮ್ಮ ನಿಮ್ಮ ಹಾಗೆ ಅವನು. ಕೃಷ್ಣ ಹೇಳ್ತಾನೆ, ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಂ ಅಂತ. ಹಾಗಾಗಿ ಅದರ ಅಕರ್ತೃವೂ ನಾನು ಹೌದು ಅಂಥೇಳಿ ಇನ್ನೊಂದು ಮಾತು ಹೇಳ್ತಾನೆ, ಅವ್ಯಯಂ, ನನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾಕೆ ಈ ಮಾತು ಹೇಳ್ತಾನೆ ಅಂದರೆ, ಅರ್ಜುನನಿಗೆ ಒಂದು ಸಂಶಯ ಬಂತು. ಹೌದಲ್ಲ ಕೃಷ್ಣ, ಈ ನಾಲ್ಕು ತರಹದ ಸ್ವಭಾವದ ಜನರ ವ್ಯವಸ್ಥೆಯನ್ನು ನೀನಿಲ್ಲಿ ಮಾಡಿದ್ದೀಯಲ್ವಾ? ಈ ವ್ಯವಸ್ಥೆ ಅಂದರೆ ಇದೊಂದು ಕರ್ಮ. ಯಾವಾಗ ಮನುಷ್ಯ ಕರ್ಮವನ್ನು ಮಾಡ್ತಾನೋ ಆಗ ಅವನ ದೇಹದಿಂದ ಶಕ್ತಿ ಹ್ರಾಸ ಆಗತ್ತೋ ಇಲ್ವೋ? ಆಗತ್ತೆ. ನಾವು ಎಷ್ಟೆಷ್ಟು ಕರ್ಮ ಮಾಡ್ತೇವೆ, ಕರ್ಮ ಮಾಡೋದ್ರಿಂದೇನು, ನಮ್ಮ ಶಕ್ತಿಯನ್ನು ಯುಟಿಲೈಸ್ ಮಾಡೋದು ಅಂತ ಅರ್ಥ. ಶಕ್ತಿ ಯುಟಿಲೈಸ್ ಮಾಡಿದ ಏನಾಗುತ್ತೆ? ನಮ್ಮ ಶಕ್ತಿ ವ್ಯಯ ಆಗತ್ತೆ. ಹಾಗೆ ನಿನಗೂ ಏನಾದರೂ ನಿನ್ನ ಶಕ್ತಿ ವ್ಯಯ ಆಗತ್ತಾ ಈ ವ್ಯವಸ್ಥೆಯನ್ನು ಮಾಡಿದಾಗ ಅಂತಂದರೆ, ಕೃಷ್ಣ ಹೇಳ್ತಾನೆ, ಅವ್ಯಯಂ. ನನಗೇನೂ ಕಡಿಮೆ ಆಗೋದಿಲ್ಲಪ್ಪ, ನಮ್ಮಾಗ ಟೆನ್ಷನ್ನೂ ಇಲ್ಲ ಅವನಿಗೆ, ಮತ್ತು ಖರ್ಚು ಆಗೋದಿಲ್ಲ, ಹಾಗ ವ್ಯಯವೂ ಇಲ್ಲ ಹೀಗೆ ಅಂತ. ತಸ್ಯ ಕರ್ತಾರಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಯಾಕೆ ಅಂತ ಕೇಳಿದರೆ, ನಾನು ಮೂಲತಃ ಅಕರ್ತ. ಈಗ ರಾಷ್ಟ್ರಪತಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಏನೋ ಗೌರವ ಕೊಟ್ಟರು ಅಥವಾ ಯಾರೋ ಏನೋ ತಗೊಂಡ್ರು, ಅಬ್ದುಲ್ ಕಲಾಮಿಗೆ ಏನಾಗಬೇಕು? ಅವ್ಯಯಂ ಅಲ್ವಾ. ಹಾಗೆ ಕೃಷ್ಣ ಹೇಳ್ತಾನೆ, ತಸ್ಯ ಕರ್ತಾರಂ ವಿದ್ಧಿ ಮಾಂ ಅಕರ್ತಾರಂ. ಇಷ್ಟು ಆದ ಮೇಲೆ ಅಲ್ಲಿಗೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಆಕ್ಷೇಪ ಪ್ರಕ್ಷೇಪಗಳೆಲ್ಲವೂ ಸಹ ಗಾಳಿಗೆ ತೂರಿ ಹೋಗ್ತವೆ. ಯಾಕೆಂದರೆ ಆ ಮೂಲ ಶಬ್ದವನ್ನು ನಾವು ನೋಡಬೇಕು. ಹಾಗೆ ನೋಡಿದಾಗ ಹೌದಲ್ಲ ಅಂತ ಅನಿಸುತ್ತೆ. ಒಂದೇ ಮನೆಯಲ್ಲಿ, ಒಂದೇ ಸಮಾಜದಲ್ಲಿ ನಾವೆಲ್ಲ ಬೇರೆ ಬೇರೆ ಸ್ವಭಾವದವರು. ಯಾಕೆ ಅಂದರೆ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೇವೆ, ಒಟ್ಟಿಗೆಲ್ಲರೂ ಊಟ ಮಾಡ್ತೇವೆ, ಆದರೆ ನಮ್ಮ ಸ್ವಭಾವ ಯಾಕೆ ಬದಲಾವಣೆ ಆಗುತ್ತೆ? ಗುಣವಿಭಾಗಶಃ. ಆ ಗುಣ ಯಾಕೆ ವೈಷಮ್ಯ ಆಗುತ್ತೆ ಅನ್ನೋದಕ್ಕೆ, ಗುಣ ಅಂದರೆ ಈ ಲೋಕದ ಗುಣ ಅಲ್ಲ, ನಿಮಗೆಲ್ಲ ಗೊತ್ತೇ, ನಾನು ಹಾಗೆ ಹೇಳ್ತಿದ್ದೇನೆ, ಸತ್ವ ರಜಸ್ಸು ತಮಸ್ಸನ್ನು ಅಂತ ಈ ಗುಣ ವಿಭಾಗಗಳಿಂದಾಗಿ ಅಂತ. ಅದು ಯಾಕೆ ಆಗುತ್ತೆ ಅಂದರೆ ಅದು ಅವನ ಸಂಕಲ್ಪ ಅಷ್ಟೇ, ಅಷ್ಟೇ ಹೇಳಬೇಕು ನಾವು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಆದಮೇಲೆ ಮತ್ತೆ ಮುಂದಕ್ಕೆ ಹೋಗಬೇಕು. ಆದರೂ ಅರ್ಜುನಿಗೆ ಒಂದು ಸಂಶಯ ಬಂತು. ಹಿಂದಿನ ಶ್ಲೋಕದಲ್ಲಿಯೇ ಗೀತಾಚಾರ್ಯ ಹೇಳಿದ, ನಾನು ಅವ್ಯಯ, ಇದರಿಂದಾಗಿ ನನಗೇನು ವ್ಯಯ ಆಗೋದಿಲ್ಲ, ನನ್ನಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಅಂತ. ಅರ್ಜುನ ಲೋಕದ ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮತ್ತೆ ಪುನಃ ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅಂದರೆ, ಕೃಷ್ಣ, ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ನೀನು ಮಾಡಿದೆಯಲ್ಲ, ನಿನಗೂ ಸಹ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕರ್ತೃತ್ವ ಎನ್ನುವಂಥದ್ದು ನಿನಗೆ ಇದು ಅಂಟಬೇಕು. ಆಗ ಯಾವಾಗ ನಿನಗೆ ಕರ್ತೃತ್ವ ಅನ್ನೋದು ಬರುತ್ತೋ ನೀನು ನಮ್ಮ ಹಾಗೆ ಕರ್ತ ಆಗ್ತೀಯ, ಭೋಕ್ತ ಆಗ್ತೀಯ, ಅದು ವ್ಯತ್ಯಾಸ ಆದಾಗ ನಿನಗೂ ಸಹ ದುಃಖ ಆಗತ್ತೆ ಅಲ್ವಾ ಅಂತ ಅರ್ಜುನ ಪ್ರಶ್ನೆ ಮಾಡಿದ. ಕೃಷ್ಣ ಅದಕ್ಕೆ ಉತ್ತರ ಹೇಳ್ತಾನೆ, ಇಲ್ಲಪ್ಪ, ನನಗೆ ದುಃಖವೂ ಇಲ್ಲ, ಮತ್ತು ನನಗೆ ಅದು ಅಂಟೋದೂ ಇಲ್ಲ, ಹಾಗಾಗಿ ನನಗೆ ದುಃಖ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಮುಂದಿನ ಮಾತು.
ಲೋಕದ ಜನರ ಹಾಗೆಲ್ಲ ನಾನು ಮಾಡುವ ಕೆಲಸ ಅಂತ ಹೇಳಿ ಮಾತು ಹೇಳ್ತಾನೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿ ನಸ ಬದ್ಧತೆ. ಏನು ಅಂದರೆ ಅರ್ಜುನ, ನಮಾಂ ಕರ್ಮಾಣಿ ಲಿಂಪಂತಿ, ಈ ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ನಾನು ಕೆಲಸ ಆಯಿತು ಅಂತ ಹೇಳಿದಾಗ ನೀನು ಆಕ್ಷೇಪ ಇರ್ತದೆ. ಕರ್ಮ ಮಾಡಿದಾಗ ಆ ಕರ್ಮದ ಕರ್ತೃವಿಗೆ ಏನಾಗುತ್ತೆ ಕೇಳಿದರೆ ಕರ್ಮದ ಫಲ ಅಂಟತ್ತೆ, ಹಾಗೆ ನಿನಗೂ ಅಂಟತ್ತಾ ಎನ್ನುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳಿದೆಲ್ಲ. ಅದಕ್ಕೆ ಉತ್ತರ ಹೇಳ್ತಿದ್ದೀನಿ ಕೇಳು. ನಮಾಂ ಕರ್ಮಾಣಿ ಲಿಂಪಂತಿ, ನನಗೆ ಕರ್ಮದ ಲೇಪನ ಅನ್ನೋದು ಇಲ್ಲ. ಒಂದು ಯಾಕಿಲ್ಲ ಅಂತಾದರೆ ಅದಕ್ಕೆ ಉತ್ತರ ಹೇಳ್ತಾನೆ, ನಮೇ ಕರ್ಮ ಫಲೇ ಸ್ಪೃಹ, ನನಗೆ ಕರ್ಮದ ಫಲದಲ್ಲಿ ಸ್ಪೃಹ ಅಂದರೆ ಆಸಕ್ತಿ ಇಲ್ಲವೇ ಇಲ್ಲ. ಮತ್ತೆ ಇತಿ ಹೀಗೆ, ಮಾಂ ಯಹ ಅಭಿಜಾನಾತಿ, ಯಾವನು ನನ್ನನ್ನು ಅಂದರೆ ಆತ್ಮವಸ್ತುವನ್ನು ಅಂತ ಅರ್ಥ ಇಲ್ಲಿ, ನನ್ನನ್ನು ತಿಳ್ಕೊಳ್ತಾನೋ, ಕರ್ಮಭಿ ನಸ ಬದ್ಧತೆ, ಅವನು ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ. ಈ ಶ್ಲೋಕದಲ್ಲಿ ಒಂದು ವಿಶೇಷವಾದ ಅಭಿಪ್ರಾಯವನ್ನು ಗೀತಾಚಾರ್ಯ ಹುದುಗಿಸಿ ಇಟ್ಟಿದ್ದಾನೆ. ಏನು ಅಂದರೆ, ನಾವು ಮಾಡಿದಂತಹ ಕರ್ಮ ಅದು ನಮಗೆ ಫಲದ ರೂಪದಿಂದ ಲೇಪಿಸಿಕೊಳ್ಳುತ್ತೆ. ಲೇಪಿಸಿಕೊಳ್ಳುತ್ತೆ ಅಂದರೆ ಅಂಟತ್ತೆ ಅಂತ, ಅಂದರೆ ಫಲ ಕೊಟ್ಟೇ ಕೊಡುತ್ತೆ ಮಾಡಿದಂತಹ ಕರ್ಮ. ಹಾಗಾಗಿ ಆ ಫಲ ಕೊಡುವುದರ ಮೂಲಕ ಮತ್ತೆ ಮತ್ತೆ ನಮ್ಮನ್ನು ಹುಟ್ಟಿಗೆ ಅತ್ಪುನಃ ಸಾಯೋದಕ್ಕೆ ಅದು ಕಾರಣವಾಗುತ್ತೆ. ಇದು ಲೋಕದಲ್ಲಿ ಎಲ್ಲರಿಗೂ ಆಗುವ ಹಾಗೆ ನಿನಗೂ ಆಗತ್ತಾ ಅಂತ ಅರ್ಜುನ ಕೇಳಿದಾಗ ಅದಕ್ಕೆ ಉತ್ತರ ಹೇಳ್ತಾನೆ, ನಮಾಂ ಕರ್ಮಾಣಿ ಲಿಂಪಂತಿ, ಕರ್ಮ ನನಗೆ ಲೇಪನ ಆಗುವುದಿಲ್ಲ. ತಕ್ಷಣ ಅರ್ಜುನ ಮನಸ್ಸಿನಲ್ಲಿ ಸಂಶಯ ಬಂತು. ಲೋಕದಲ್ಲಿ ಎಲ್ಲರಿಗೂ ಆ ಕರ್ಮವನ್ನು ಮಾಡಿದಾಗ ಅದರ ಲೇಪ ಆಗೇ ಆಗ್ತದೆ, ಒಳ್ಳೆಯದೋ ಕೆಟ್ಟದ್ದೋ ಅದು ಅಂಟೇ ಅಂಟ್ತದೆ. ಅದು ನಿನಗೆ ಯಾಕೆ ಅಂಟೋದಿಲ್ಲ ಅಂದರೆ ಅದಕ್ಕೆ ಉತ್ತರ ಹೇಳ್ತಾನೆ, ನಮೇ ಕರ್ಮ ಫಲೇ ಸ್ಪೃಹ, ನನಗೆ ಕರ್ಮದ ಬಗ್ಗೆ ಆಸಕ್ತಿಯೇ ಇಲ್ಲ. ನನಗೆ ಯಾವನಿಗೆ ಆಸಕ್ತಿ ಇದೆಯೋ, ಆಸಕ್ತಿ ಇಟ್ಟು ಯಾವನು ಕರ್ಮವನ್ನು ಮಾಡ್ತಾನೋ ಅದು ಫಲವನ್ನು ಕೊಡುವುದರ ಮೂಲಕ ಅವನನ್ನು ಅಂಟ್ಕೊಳ್ಳುತ್ತೆ. ಯಾವನಿಗೆ ಸ್ಪೃಹೆಯೇ ಇಲ್ಲವೋ ಆಗ ಅವನಿಗೆ ಫಲವೂ ಇಲ್ಲ. ಹಾಗಾಗಿ ಏನಾಯಿತು ಕೇಳಿದರೆ, ಆ ಫಲ ಇಲ್ಲದೇ ಇದ್ದದ್ರಿಂದ ಕರ್ಮ ಅವನನ್ನು ಅಂಟೋದಿಲ್ಲ. ಒಂದು ಲೋಕದ ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ. ಏನು ಅಂದರೆ, ಹಲಸಿನ ಹಣ್ಣನ್ನು ತಿನ್ನಬೇಕು ಅಂತ ಯಾವನಿಗೆ ಸ್ಪೃಹ ಅಂದರೆ ಇಚ್ಛೆ ಬರುತ್ತೋ ಅವನು ತಿನ್ನೋದಕ್ಕೆ ಮುಂದಾಗ್ತಾನೆ. ಯಾಕೆ, ಅವನಿಗೇನುಂಟು, ಆ ತಿನ್ನುವುದು ಎನ್ನುವಂಥ ಕರ್ಮದ ಸ್ಪೃಹೆ, ಸ್ಪೃಹ ಆಸಕ್ತಿ ಇದೆ, ಅದಕ್ಕೋಸ್ಕರ ಮುಂದಾದ. ಹಾಗೆ ಮುಂದಾದದ್ರಿಂದ ಆ ಹಲಸಿನ ಹಣ್ಣನ್ನು ತಿಂದಾಗ, ಆ ತಿನ್ನುವ ಕ್ರಿಯೆ ಆದಾಗ ಏನಾಗುತ್ತೆ ಕೇಳಿದರೆ, ಆ ಮೇಣ ನಮ್ಮ ಕೈಗೆ ಅಂಟತ್ತೆ, ಅದು ಲೇಪನ. ಕರ್ಮಫಲೇ ಸ್ಪೃಹ. ಕೃಷ್ಣ ಹೇಳ್ತಾನೆ, ನನಗೆ ಹಲಸಿನ ಹಣ್ಣಿನ ಮೇಣ ಕೈಗಂಟೋದಿಲ್ಲ. ಯಾಕೆ ಅಂಟೋದಿಲ್ಲ ಅಂತಂದರೆ, ಹಲಸಿನ ಹಣ್ಣನ್ನು ತಿನ್ನುವ ಆಸೆ ನನಗಿಲ್ಲ, ನಾನು ಮುಟ್ಟೋದಿಲ್ಲ. ಮುಟ್ಟಿದವರಿಗಲ್ವ ಅದು ಅಂಟೋದು, ಹಾಗಾಗಿ ನನಗೆ ಅದು ಅಂಟೋದಿಲ್ಲ. ಅಲ್ಲ, ಮತ್ತೆ ನೀವು ಮುಟ್ಟೋದೇ ಇಲ್ವಾ, ನಾ ಮುಟ್ಟಿದ್ರೂ ಮುಟ್ಟಿದ ಹಾಗಿರ್ತೇನೆ ಅಂತಾನೆ. ಯಾಕೆಂದರೆ ನನಗೆ ಗೊತ್ತು ಕರ್ಮ ಹೇಗೆ ಮಾಡಿದರೆ ಅಂಟೋದಿಲ್ಲ ಅಂದರೆ, ನಾನೇನು ಮಾಡ್ತೇನೆ ಕೇಳಿದರೆ, ನಿರ್ಲೇಪತ್ವ ಎನ್ನುವಂಥ ಎಣ್ಣೆಯನ್ನೇ ಕೈಗೆ ಹಚ್ಕೊಂಡು ಹಲಸಿನ ಹಣ್ಣಿಗೆ ಕೈ ಹಾಕ್ತೇನೆ, ಆಗ ಹಲಸಿನ ಹಣ್ಣಿನ ಮೇಣ ನನಗೆ ತಾಗೋದಿಲ್ಲ. ನಿನಗದುಂಟ, ನಾವು ಯಾವುದೇ ಕರ್ಮವನ್ನು ಮಾಡಬೇಕಿದ್ರೆ ಅದರ ಹಿಂದೆ ಎರಡಿರುತ್ತೆ ನಮಗೆ. ಏನು ಅಂದರೆ, ಈ ಕರ್ಮದಿಂದ ಫಲ ನನಗೆ ಸಿಗಬೇಕು ಬದಲು, ಹಾಗಾಗಿ ಇದನ್ನು ಮಾಡುವಂಥವನು ನಾನು ಕರ್ತ ಅಂತ. ಯಾವಾಗ ಈ ಕರ್ತೃತ್ವ ಬುದ್ಧಿ ಬರುತ್ತೋ ಆಗ ಕರ್ಮ ಫಲ ನಮಗೆ ಅಂಟತ್ತೆ. ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಮಾಡಿದಾಗ ಫಲ ನಮಗೆ ಅಂಟುವುದಿಲ್ಲ. ಕೃಷ್ಣ ಅದನ್ನು ಹೇಳ್ತಾನೆ, ಆ ನಿರ್ಲೇಪತ್ವ ಅಂದರೆ ಕರ್ತೃತ್ವ ಬುದ್ಧಿ ರಹಿತವಾದ ಭಾವನೆ ಎನ್ನುವಂಥ ಎಣ್ಣೆಯನ್ನು ಸವರ್ಕೊಂಡು ನಾನು ಕೈ ಹಾಕ್ತೇನೆ. ಹಾಗಾಗಿ ನಮೇ ಕರ್ಮ ಫಲೇ ಸ್ಪೃಹ, ನಮಾಂ ಕರ್ಮಾಣಿ ಲಿಂಪಂತಿ.
ಅಂದರೆ ಏನು ಹೇಳ್ದಂಗಾಯಿತು, ಆತ್ಮವಸ್ತುವಿಗೂ ಕರ್ಮಕ್ಕೂ ಸಂಬಂಧ ಎನ್ನುವುದು ಇಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಮಾಂ ಕರ್ಮಾಣಿ ಲಿಂಪಂತಿ, ಹೇಗೆ ಅಂದರೆ ಈಗ ನೀವು ಇಲ್ಲೊಂದು ಪಾತ್ರೆಯಲ್ಲಿ ಬಿಸಿಯಾದಂಥ ನೀರನ್ನು ಹಾಕಿ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಹೊರಗಡೆ ಇಟ್ಟರೆ ಸೂರ್ಯನ ಪ್ರತಿಬಿಂಬ ಆ ಪಾತ್ರೆಯಲ್ಲಿ ಬೀಳುತ್ತೆ. ಈಗ ಪ್ರಶ್ನೆ ಇಷ್ಟೇ, ಆ ಪ್ರತಿಬಿಂಬಕ್ಕೆ ವಾಸ್ತವಿಕವಾಗಿ ನೀರು ಅಂಟತ್ತಾ? ಅಂಟೋದಿಲ್ಲ. ಆಯಿತು, ಒಂದು. ಆಮೇಲೆ ಆ ನೀರಿನಲ್ಲಿರುವಂತಹ ಶೀತವೋ ಉಷ್ಣವೋ ಆದ ಗುಣಧರ್ಮಗಳು ಪ್ರತಿಬಿಂಬಕ್ಕೆ ಅಂಟುತ್ತವ? ಅಂಟೋದಿಲ್ಲ. ಯಾಕೆ ಅಂಟೋದಿಲ್ಲ? ನಮಾಂ ಕರ್ಮಾಣಿ ಲಿಂಪಂತಿ. ಯಾಕೆ ಅಂದರೆ ಅದು ನಿರ್ಗುಣ ಅಲ್ವಾ, ಹಾಗಾಗಿ ಅದಕ್ಕೆ ಈ ಜಲರೂಪವಾದಂತಹ ಕರ್ಮ ಎನ್ನುವುದರ ಸೋಂಕು ಇಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಯಾವಾಗ ಯಾವಾಗ ಈ ಕರ್ಮವನ್ನು ಮಾಡುವಾಗ ನಮಗೆ ಕರ್ತೃತ್ವ ಬುದ್ಧಿ ಇರುತ್ತೋ, ನಮಗೆ ಫಲ ಬೇಕು ಅಂತ ಬಯಕೆ ಇರುತ್ತೋ, ಆಗ ಮಾತ್ರ ಕರ್ಮ ನಮಗೆ ಅಂಟತ್ತೆ. ಅದು ಎರಡು ಇಲ್ಲದೆ ಇದ್ದಾಗ ನಮಗೆ ಕರ್ಮ ಅಂಟುವುದಿಲ್ಲ. ಇದು ಎರಡಿಲ್ಲದೆ ನೀವು ಏನಾದರೂ ಮಾಡಿ ಅದು ನಿಮಗೆ ಅಂಟೋದಿಲ್ಲ. ಹೀಗೆ ಅಂತ ಈ ಅಂಕೆಯ ಮುಂದೆ ನೀವು ಸೊನ್ನೆ ಹಾಕಿದಷ್ಟು ಅದರ ಮೊತ್ತ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಹಿಂದೆ ನೀವು ಎಷ್ಟಾದರೂ ಹಾಕಿ ಅದರ ಬೆಲೆ ಏನೂ ಏರೋದಿಲ್ಲ. ಹಾಗೆ ನಮೇ ಕರ್ಮ ಫಲೇ ಸ್ಪೃಹ. ಆದ್ದರಿಂದ ನನಗೆ ಕರ್ಮದ ಫಲ ಅಂಟೋದಿಲ್ಲ. ಯಾರಿಗೆ? ನನಗೆ ಅಂದರೆ ಕೃಷ್ಣನಿಗೆಲ್ಲ, ಇಲ್ಲಿ ಆತ್ಮವಸ್ತುವಿಗೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ 15ನೇ ಶ್ಲೋಕಕ್ಕೆ ಹೋಣ. ಏವಂ ಜ್ಞಾತ್ವಾ ಕೃತಂಕರ್ಮ ಪೂರೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ವಂ ಪೂರೈಹಿ ಪೂರತರಂ ಕೃತಂ. ಹೀಗೆ ತಿಳ್ಕೊಂಡಂಥ ಪ್ರಾಚೀನರಾದಂಥ ಮುಮುಕ್ಷುಗಳು, ಮುಮುಕ್ಷು ಅಂದರೆ ಮೋಕ್ಷವನ್ನು ಬಯಸುವಂಥವರು ಕರ್ಮವನ್ನು ಮಾಡಿದ್ದಾರೆ. ಹೀಗೇ ತಿಳ್ಕೊಂಡು ಕರ್ಮ ಮಾಡಿದ್ದಾರೆ ಅಂದರೆ ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು, ಸ್ಪೃಹೆಯನ್ನು ಬಿಟ್ಟು ಕರ್ಮವನ್ನು ಮಾಡಿದ್ದಾರೆ. ಯಾರಪ್ಪ ಅಂದರೆ ಪೂರ್ವೈರಪಿ ಮುಮುಕ್ಷುಭಿ. ನಮ್ಮ ಹಿಂದಿನ ಎಲ್ಲವರೂ ಸಹ ಹಾಗೆ ಮಾಡಿದ್ದಾರೆ, ಅದಕ್ಕಿಂತ ಹಿಂದಿನವರು ಹಾಗೆ ಮಾಡಿದ್ದಾರೆ. ಆದ್ದರಿಂದ ನೀನು ಸಹ ಏನು ಮಾಡು ಅಂದರೆ ಕುರುಕರ್ಮೈವ ತಸ್ಮಾತ್ತಂ. ಆದ್ದರಿಂದ ನೀನು ಈ ಕರ್ಮವನ್ನು, ಯುದ್ಧರೂಪವಾದ ಕರ್ಮವನ್ನು ಮಾಡು. ನಾನು ಸಾಯಿಸ್ತೇನೆ, ನನ್ನ ಬಾಣದಿಂದಾಗಿ ಇವರು ಸಾಯ್ತಾರೆ, ನನ್ನಿಂದಾಗಿ ಸತ್ರ ಎನ್ನುವಂಥ ಈ ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ನೀನು ಮಾಡು. ಹಾಗಿದ್ರೆ ನಾನು ಕ್ಷತ್ರಿಯನಾದ್ದರಿಂದ ಇದು ನನ್ನ ಕರ್ತವ್ಯ, ಅದರ ಪಾಪ ಪುಣ್ಯ ನನಗೆ ಸಂಬಂಧಪಟ್ಟಿದ್ದಲ್ಲ. ಇಷ್ಟನ್ನು ಇಟ್ಕೊಂಡು ನೀನು ಮುನ್ನುಗ್ಗು, ಆಗ ನಿನಗೆ ಈ ಯುದ್ಧದಿಂದ ಆಗುವಂಥ ದುಷ್ಫಲವಾಗಲಿ ಅಥವಾ ಸತ್ಫಲವಾಗಲಿ ಎರಡೂ ಸಹ ನಿನಗೆ ಅಂಟುವುದಿಲ್ಲ. ಯಾಕೆಂದರೆ ಈ ರೀತಿಯಾಗಿಯೇ ನಮ್ಮ ಎಲ್ಲ ಹಿಂದಿನ ಹಿರಿಯರು ಸಹ ಕರ್ಮವನ್ನು ಮಾಡ್ತಾ ಕರ್ಮದ ಫಲವನ್ನು ಅಂಟಿಸಿಕೊಳ್ಳದೆ ಅವರು ಮುಮುಕ್ಷುಗಳಾಗಿ ಮುಂದೆ ಸಾಗಿದ್ದಾರೆ. ಇಲ್ಲಿಗೆ ಈ ಶ್ಲೋಕದ ಅರ್ಥವು ಸಾಕು ಅಂತ ಅಂದ್ಕೋಬೋಣ. ಮತ್ತೆ ಇಷ್ಟಲಿಗೆ ಆದಮೇಲೆ ಇಲ್ಲಿ ಒಂದು ಹಂತ ಮುಗೀತು ಈ ಅಧ್ಯಾಯದಲ್ಲಿ. ಅವತಾರಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಹೇಳ್ತಾ ಹೇಳ್ತಾ ಮತ್ತೆ ಆ ವ್ಯವಸ್ಥೆಗೆ ಸಂಬಂಧಪಟ್ಟ ಮಾತನ್ನು ಹೇಳಿದಂಥ ಗೀತಾಚಾರ್ಯ ಇಲ್ಲಿಗೆ ಒಂದು ರೀತಿಯ ಮಧ್ಯಂತರದ ಉಪಸಂಹಾರ ಮಾಡಿದಾಗೆ ಮಾಡಿ ಮುಂದೆ ನೇರವಾಗಿ ಕರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನೀನು ಕರ್ಮವನ್ನು ಮಾಡು ಅಂತ ಹೇಳಿದ್ನಲ್ಲ ಅರ್ಜುನ ಹತ್ರ, ಕುರುಕರ್ಮೈವ ತಸ್ಮಾತ್ವಂ ಅಂತ ಹೇಳಿದಾಗ ಅರ್ಜುನನಿಗೆ ಸಂಶಯ ಬಂತು. ಹಾಗಿದ್ದರೆ ಕೃಷ್ಣ ನೀನು ಆಗಲಿಂದನೂ ಹೇಳ್ತಾ ಇದ್ದೀಯ ಕರ್ಮ ಮಾಡು ಕರ್ಮ ಮಾಡು ಕರ್ಮ ಮಾಡು ಅಂತ. ಹಾಗಿದ್ರೆ ಕರ್ಮ ಕರ್ಮ ಅಂದರೆ ಏನು ಕೃಷ್ಣ? ಹಿಂದೆ 3ನೇ ಅಧ್ಯಾಯದಲ್ಲಿ ಈ ವಿಚಾರ ಬಂದಿತ್ತು, ಕರ್ಮಯೋಗ ಎನ್ನುವಂತಲೇ ಅದರ ಹೆಸರಾಗಿತ್ತು. ಆದರೆ ಮತ್ತನ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಯಾಕೆಂದರೆ ಅವನು ನಮ್ಮ ಪ್ರತಿನಿಧಿ, ಮರೆಯುವಂಥ ಸ್ವಭಾವದವನು. ಅದರಿಂದ ಮತ್ತನ ಈ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಉತ್ತರವನ್ನು ಗೀತಾಚಾರ್ಯ ಹೇಳ್ತಾನೆ, ಕಿಂಕರ್ಮ ಕಿಮಕರ್ಮೇತಿ ಕವಯೋಪಿ ಅತ್ರ ಮೋಹಿತಾ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಒಳ್ಳೆ ಪ್ರಶ್ನೆ ಕೇಳಿದೆ ಅರ್ಜುನ. ಯಾಕೆ ಅಂದರೆ ಕಿಂ ಕರ್ಮ, ಕರ್ಮ ಅಂದರೆ ಏನು? ಮತ್ತು ಕಿಂ ಅಕರ್ಮ, ಯಾವುದು ಅಕರ್ಮ
ಎನ್ನುವ ವಿಷಯದಲ್ಲಿ ಕವಯೋಪಿ ಮೋಹಿತ, ವಿದ್ವಾಂಸರಾದವರೂ ಸಹ ಜ್ಞಾನಿಗಳೂ ಸಹ ಬುದ್ಧಿವಂತವರೂ ಸಹ ಮೋಹಗೊಳ್ಳುತ್ತಾರೆ. ಅಂದರೆ ಆ ವಿಷಯದಲ್ಲಿ ತೀರ್ಮಾನ ಮಾಡೋ ವಿಷಯದಲ್ಲಿ ಅವ್ರ ಬುದ್ಧಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ತತ್ತೇ ಕರ್ಮ ಪ್ರವಕ್ಷ್ಯಾಮಿ, ನಾನು ಆ ಕರ್ಮದ ಸ್ವರೂಪವನ್ನು ನಿನಗೆ ಸರಿಯಾಗಿ ತಿಳಿಸಿಕೊಡ್ತೇನೆ. ಅದನ್ನು ನೀನು ಸರಿಯಾಗಿ ತಿಳಿದುಕೊಂಡ್ರೆ ನೀನು ಮೋಕ್ಷಸೇ ಅಶುಭಾತ್, ಅಶುಭವಾದಂತಹ ಈ ಜನನ ಮರಣ ರೂಪವಾದ ಸಂಸಾರದಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯೆ. ಇದಿಷ್ಟು ಶ್ಲೋಕದ ಅರ್ಥ. ಏನು ಹಾಗಿದ್ರೆ ಕಿಂಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತ. ನಾವೆಲ್ಲರೂ ನಮ್ಮ ಮನೆಯ ಚೇರಲ್ಲಿ ಕುಳಿತುಕೊಂಡು ಸುಮ್ಮನೆ ಒಂದು 5 ನಿಮಿಷ ಈಗ ಆಲೋಚನೆ ಮಾಡ್ತಾ ಇರ್ತೇವೆ. ಯಾರೋ ಇದ್ದಕ್ಕಿದ್ದ ಹಾಗೆ ನಮ್ಮನೆಗೆ ಬರ್ತಾರೆ, ಬಂದ ತಕ್ಷಣ ಹೇಳ್ತಾರೆ, ಏನು ಮಾಡ್ತಾಯಿದ್ರಿ? ಏನು ಇಲ್ಲಪ್ಪ, ಸುಮ್ಮನೆ ಕುಳಿತಿದ್ದೇನೆ ಅಂತ. ಅಂದರೆ ನಮ್ಮ ದೃಷ್ಟಿಯಲ್ಲಿ ನಾವು ಸುಮ್ಮನೆ ಕುಳಿತುಕೊಳ್ಳುವುದು ಅಂದರೆ ಅದು ಅಕರ್ಮ, ಏನೂ ಮಾಡ್ತಾ ಇಲ್ಲ. ಕರ್ಮ ಅಂದರೆ ಕೆಲಸ, ಕಾರ್ಯ ಅಂತ ಅರ್ಥ, ಸಾಮಾನ್ಯವಾದ ಅರ್ಥ. ಹಾಗಾಗಿ ನಾನು ಏನೂ ಮಾಡ್ತಾ ಇಲ್ವಲ್ಲ, ಹಾಗಾಗಿ ನಾನು ಸುಮ್ಮನೆ ಕುಳಿತಿದ್ದೇನೆ ಅಂದರೆ ನಾನು ಕರ್ಮರಹಿತವಾಗಿ ಇದ್ದೇನೆ ಅನ್ನುವ ತರಹ ನಾವು ಮಾತಾಡ್ತೇವೆ. ಅದರ ಜೊತೆಗೆ ಏನೋ ಮಾಡ್ತಾ ಇದ್ದೇವೆ ಅಂತಾದಾಗ ನಾವು ಕೆಲಸ ಮಾಡ್ತಾ ಇದ್ದೇವೆ, ನಾವು ಕರ್ಮದಲ್ಲಿ ಪ್ರವೃತ್ತರಾಗಿದ್ದೇವೆ ಅನ್ನೋ ಥರ ನಾವು ಮಾತನಾಡ್ತೇವೆ. ಲೋಕದ ದೃಷ್ಟಿಯಲ್ಲಿ ನಮ್ಮ ಈ ದೇಹ ಯಾವುದರಲ್ಲೋ ತೊಡಗಿದಾಗ ನಾವು ಕರ್ಮ ಮಾಡ್ತಾ ಇದ್ದೇವೆ ಅಂತ, ದೇಹ ಅಥವಾ ಇಂದ್ರಿಯಗಳು ಏನನ್ನು ಮಾಡದೆ ಸುಮ್ಮನೆ ಕುಳಿತಾಗ ಕರ್ಮ ಮಾಡೋದಿಲ್ಲ, ಇದು ಅಕರ್ಮ ಸ್ಥಿತಿ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಅಲ್ವಾ? ಇಲ್ಲೇ ಇದೆ ಗೊಂದಲ ಅಂತಾನೆ ಗೀತಾಚಾರ್ಯ. ಎಲ್ಲರೂ ಅಂದ್ಕೊಳ್ಳೋದೇನು, ನಾವು ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದಾಗ ಅಕರ್ಮ ಅಂತ ಹೇಳ್ತಾರೆ, ಏನಾದ್ರು ಮಾಡಿದರೆ ಕರ್ಮ ಅಂತ ಹೇಳ್ತಾರೆ. ಇದು ಸರಿಯಲ್ಲ. ಯಾಕೆಂದರೆ ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದಾಗಲೂ ನೀನು ಏನನ್ನಾದರೂ ಮಾಡ್ತಾನೆ ಇರ್ತೀಯೇ. ಯಾಕೆಂದರೆ ಸುಮ್ಮನೆ ಕೂತಿರ್ತೀರ, ನಾನೀಗೇನು ಮಾಡೋದಿಲ್ಲ ಅಂತ ಪಟ್ಟ ಹಿಡಿದು ಕೂತಿರ್ತೀರ, ಆ ಮಾಡಬಾರದು ಅಂತ ಆಲೋಚನೆ ಮಾಡ್ತಾ ಇರ್ತೀರಲ್ಲ ಮನಸ್ಸಲ್ಲಿ, ಅದು ಕರ್ಮ ಹೌದು ಅಲ್ವಾ? ಅಂದರೆ ಈ ಕರಚರಣಾದಿ ದೇಹಾದಿಗಳ ಚಲನೆಯೇ ಕರ್ಮ ಅಂತ ನಾವು ಅಂದ್ಕೊಂಡಿದ್ದೇವೆ. ಇವುಗಳು ನಿಶ್ಚಲವಾಗಿದ್ರೂ ಸಹ ಮನಸ್ಸು ಯೋಚಿಸ್ತಾ ಇದ್ರೆ ಅದು ಕರ್ಮ ಹೌದು. ಹಾಗಿದ್ರೆ ನಾವು ನಮ್ಮ ಜೀವನದಲ್ಲಿ ಅಕರ್ಮ ಸ್ಥಿತಿ ಅಂತ ಅನುಭವಿಸೋದು ಯಾವಾಗ ಅಂತಂದರೆ ಗಾಢ ನಿದ್ರೆಯಲ್ಲಿ ಮಾತ್ರ. ಜಾಗ್ರತ್ತಿನಲ್ಲಾಗಲಿ ಸ್ವಪ್ನದಲ್ಲಾಗಲಿ ನಾವು ಅಕರ್ಮ ಸ್ಥಿತಿಗೆ ಹೋಗುವುದು ಸಾಧ್ಯ ಇಲ್ಲ. ಹಾಗಾಗಿ ಈ ವಿಷಯದಲ್ಲಿ ಸಂಶಯ ಇದೆ, ಗೊಂದಲ ಇದೆ ಅಂತಾನೆ ಕೃಷ್ಣ. ಬಹಳಷ್ಟು ಜನರಿಗೆ ಇದನ್ನು ತೀರ್ಮಾನ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ತೀರ್ಮಾನ ಮಾಡಲಿಕ್ಕೆ ಆಗೋಲ್ಲ ಅಂದರೆ, ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ದೇಹದಿಂದ ಇಂದ್ರಿಯಗಳಿಂದ ಕೆಲಸ ನಡೀತಾ ಇದ್ದಾಗ ಆಗ್ತಾ ಇದೆ, ಅವು ಸುಮ್ಮನೆ ಅಲುಗಾಡದ ಹಾಗೆ ಕೂತಿದ್ದರೆ ಏನು ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಲ್ಲ. ಹಾಗಿದ್ರೆ ನಿಜವಾಗಿ ಅಕರ್ಮ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಆತ್ಮಸ್ವರೂಪ ಅಂತ ಅರ್ಥ. ಕರ್ಮ ಅಂದರೆ ಈ ದೇಹ ಇಂದ್ರಿಯ ಮನಸ್ಸು ಇಷ್ಟು ಭಾಗದಲ್ಲಿ ಏನಾದರೂ ನಡೀತಾ ಇದೆ ಅಂತಾದರೆ ಕರ್ಮ ಅಂತಲೇ ಅರ್ಥ. ಸ್ವಲ್ಪ ವಿಚಾರ ಮಾಡಿ, ಈಗ ನಾವು ನಮ್ಮ ಮನಸ್ಸಿನಿಂದಲಾಗಲಿ ಇಂದ್ರಿಯಗಳಿಂದಾಗಲಿ ದೇಹದಿಂದಾಗಲಿ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡು ಇದ್ದಾಗ ನಾನು ಅಕರ್ಮ ಸ್ಥಿತಿಯಲ್ಲಿದ್ದೇನೆ ಅಂತ ಹೇಳೋದಕ್ಕಾಗುತ್ತಾ? ಯಾಕೆ ಅಂದರೆ ಬುದ್ಧಿಯಲ್ಲಿ ವಿಚಾರ ಮಾಡ್ತಾ ಇರ್ತೇನೆ ಕೆಲವು ಸಲ. ಆಗ ಏನಾಗುತ್ತೆ ಅಂದರೆ, ನಾವು ಲೋಕದ ದೃಷ್ಟಿಗೆ ಅಕರ್ಮ ಸ್ಥಿತಿಯಲ್ಲಿದ್ದ ಹಾಗೆ ಕಂಡ್ರೂ ಸಹ ವಾಸ್ತವಿಕವಾಗಿ ನಾವು ಅಕರ್ಮ ಸ್ಥಿತಿಯಲ್ಲಿ ಇಲ್ಲ. ಹಾಗಿದ್ರೆ ನಿಜವಾದ ಅಕರ್ಮ ಯಾರು ಅಂದರೆ ಆತ್ಮವಸ್ತು ಮಾತ್ರ. ಅವನು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ. ಆದರೆ ಅವನು ಏನನ್ನೂ ಮಾಡದೇ ಇರುವಂಥವನು ಆದ್ರೂ ಸಹ
ಅವನ ಆ ನಿಷ್ಕ್ರಿಯತ್ವವನ್ನು ನಾವು ಸುಮ್ಮನೆ ಕುಳಿತಾಗ ನಮ್ಮ ದೇಹದ ಮೇಲೆ, ಇಂದ್ರಿಯಗಳ ಮೇಲೆ ಮತ್ತು ಮನಸ್ಸಿನ ಮೇಲೆ ನಾವು ಆರೋಪ ಮಾಡಿಕೊಂಡಿರ್ತೇವೆ. ಮತ್ತು ನಾವು ಈ ದೇಹ, ಇಂದ್ರಿಯ, ಮನಸ್ಸುಗಳ ಮೂಲಕ ಏನನ್ನೇ ಮಾಡಿದರೂ ಸಹ ಅದು ಎಲ್ಲವನ್ನೂ ಸಹ ಮಾಡಿದವನು ಆತ್ಮ ಅಂತಲೇ ನಾವು ಅಂತೇವೆ. ಪರಸ್ಪರ ಅಧ್ಯಾಸ ಅಂತ ಕರೀತಾರೆ ಇದನ್ನು. ಹೇಗೆ ಅಂದರೆ, ನೀವು ಒಂದು ನದಿಯಲ್ಲಿ ಹೋಗ್ತಾ ಇರ್ತೀರ, ದೋಣಿಯಲ್ಲಿ ಕುಳಿತಿರ್ತೀರ, ಮೊದಲ ಅನುಭವ ಅಂತ ಅಂದ್ಕೊಳ್ಳಿ. ಆ ದೋಣಿ ನೀರಿನಲ್ಲಿ ಚಲಿಸುವಾಗ ಇದ್ದಕ್ಕಿದ್ದಾಗೆ ಆ ದಡವನ್ನು ನೋಡಿ, ನೀವು ನೋಡಿದಾಗ ಏನಾಗುತ್ತೆ ಅಂತಂದರೆ ದಡದಲ್ಲಿರುವಂಥ ಮರಗಳೆಲ್ಲ ಹಿಂದಕ್ಕೆ ಹೋಗ್ತಾ ಇರ್ತವೆ ಅಂತ ಅನಿಸುತ್ತೆ ನಿಮಗೆ. ಅಂದರೆ ಚಲನೆಯೇ ಇಲ್ಲದೇ ಇರುವಂಥ ಮರಗಳಲ್ಲಿ ನಮಗೆ ಚಲನೆ ಕಾಣುತ್ತೆ, ಚಲನೆ ಇದ್ದ ನಮ್ಮಲ್ಲಿ ನಿಶ್ಚಲತ್ವ ಕಾಣುತ್ತೆ. ಪ್ರಾಯಶಃ ಈ ಉದಾಹರಣೆ ಬಹಳಷ್ಟು ಜನರಿಗೆ ಅರ್ಥ ಆಗಲಿಕ್ಕಿಲ್ಲ, ಯಾಕೆಂದರೆ ನದಿಯಲ್ಲಿ ದೋಣಿಯಲ್ಲಿ ಹೋಗಲಿಲ್ಲ. ಬಿಟ್ಬಿಡಿ ಈ ಉದಾಹರಣೆ, ಮರೆತು ಬಿಡಿ. ಒಂದು ಅರ್ಧ ಗಂಟೆ ಮೆಜೆಸ್ಟಿಕ್ಕಿಗೆ ಹೋಗೋಣ. ಇವತ್ತು ಸಂಜೆ ಮೈಸೂರು ಹೋಗಬೇಕು. ನಾವು ಅಲ್ಲಿ ನಿಂತಿದ್ದೇವೆ ಯಾವುದೋ ಪ್ಲಾಟ್ಫಾರ್ಮಲ್ಲಿ, ನಾವು ಹತ್ತಬೇಕಾದಂಥ ರೈಲನ್ನು ಹತ್ತಿದ್ದೇವೆ, ಕುಳಿತಿದ್ದೇವೆ. ನೀವು ಹತ್ತಿ 5 ನಿಮಿಷಕ್ಕೆ ಏನಾಗುತ್ತೆ ಕೇಳಿದರೆ, ಪಕ್ಕದ ರೈಲು ಮೂವ್ ಆಗುತ್ತೆ. ಆಗ ನಿಮಗೇನು ಅನುಭವ ಬರುತ್ತೆ ಅಂದರೆ, ಓಹೋ ನಾನು ಕುಳಿತ ರೈಲೇ ಮೂವ್ ಆಗ್ತಾ ಇದೆ ಅಂತ ಅನುಭವ ಬರುತ್ತೆ. ನೋಡಿ ಸ್ವಾರಸ್ಯ ಅಂದರೆ, ಆ ನಿಶ್ಚಲತ್ವ ಇದ್ದದ್ದು ನಿಮ್ಮ ರೈಲಿನಲ್ಲಿ ಅಲ್ವಾ? ಆದರೆ ಏನಾಯಿತು ಅಂದರೆ, ಆ ನಿಶ್ಚಲತ್ವ ಇದ್ದದ್ದು ಇಲ್ಲಾದ್ರೂ ಸಹ ನಿಮಗೇನು ಅನುಭವ ಬರುತ್ತೆ, ಹೋಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಚಲನೆ ಅನುಭವಕ್ಕೆ ಬರುತ್ತೆ. ಆದರೆ ಅಲ್ಲಿ ಚಲನೆ ಉಂಟು, ಆದರೆ ಏನಾಗುತ್ತೆ ಕೇಳಿದರೆ ಅದು ಅನುಭವಕ್ಕೆ ಬರೋದಿಲ್ಲ, ಇಲ್ಲಿ ಕಂಡು ಬರುತ್ತೆ. ಹೀಗೆ ಪರಸ್ಪರ, ಆ ನಿಶ್ಚಲ ಇದ್ದಲ್ಲಿ ಚಲನೆ, ಚಲನೆ ಇದ್ದಲ್ಲಿ ನಿಶ್ಚಲತ್ವ. ಹಾಗೆಯೇ ಅಕರ್ಮ ಸ್ಥಿತಿಯಲ್ಲಿರುವಂಥ ಆತ್ಮವಸ್ತು ಅದರ ಅಧ್ಯಾರೋಪ ಅಥವಾ ಅಧ್ಯಾಸವನ್ನು ನಾವು ಈ ದೇಹ, ಮನಸ್ಸು, ಇಂದ್ರಿಯಗಳ ಮೇಲೆ ಮಾಡಿಕೊಂಡು ಏನು ಮಾಡ್ತೇವೆ ಕೇಳಿದರೆ, ಆತ್ಮನೇ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ ಹೇಳ್ತೇವೆ. ಹಾಗೆ ಇವುಗಳ ಚಲನೆಯಲ್ಲಿ ಅಲ್ಲಿ ಆರೋಪ ಮಾಡಿ ಅವನೇ ಮಾಡ್ತಿದ್ದಾನೆ ಅಂತ ಹೇಳ್ತೇವೆ. ನಿಷ್ಕ್ರಿಯತ್ವ ಎನ್ನುವಂಥದ್ದು ಆತ್ಮವಸ್ತುವನ್ನು, ಆದ್ದರಿಂದ ನಾವು ಅವನ ಗುಣವನ್ನು ಸುಮ್ಮನೆ ಕುಳಿತ್ಬಿಟ್ಟು ನಾನು ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಕುಳಿತಿದ್ದು ಯಾವುದು? ದೇಹ. ದೇಹವೇ ನಾನಲ್ಲ. ಸುಮ್ಮನೆ ಕುಳಿತಿದ್ದು ಯಾವುದು? ಮನಸ್ಸು. ಮನಸ್ಸೇ ನಾನಲ್ಲ. ಸುಮ್ಮನೆ ಕುಳಿತಿದ್ದು ಇಂದ್ರಿಯಗಳು. ಇಂದ್ರಿಯಗಳೇ ನಾನಲ್ಲ. ಹಾಗಾಗಿ ಆ ಸುಮ್ಮನೆ ಏನೂ ಮಾಡದೆ ಅಂತ ಹೇಳೋದು ಆತ್ಮನಿಗೆ ಸಂಬಂಧಪಟ್ಟಿದ್ದು. ಆದರೆ ನಾವು ಏನು ಮಾಡ್ತೇವೆ ಕೇಳಿದರೆ, ನಮ್ಮ ಇಂದ್ರಿಯಗಳ ಮೇಲೆ, ದೇಹದ ಮೇಲೆ ಆರೋಪ ಮಾಡ್ತೇವೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಕಿಂಕರ್ಮ ಕಿಮಕರ್ಮೇತಿ ಕವಯೋಪಿ ಅತ್ರ ಮೋಹಿತ. ಯಾವುದು ಕರ್ಮ, ಯಾವುದು ಅಕರ್ಮ ಅಂತ ನಿಶ್ಚಯ ಮಾಡೋದು ಪಂಡಿತರಿಗೂ ಸಹ ಬಹಳ ಕಷ್ಟ. ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ, ಆ ಅಕರ್ಮ ಸ್ವರೂಪನಾದಂಥ ಆತ್ಮನನ್ನು ದೇಹೇಂದ್ರಿಯಾದಿಗಳಲ್ಲಿ ಅಧ್ಯಾರೋಪ ಮಾಡ್ತೇವೆ. ಕರ್ಮವನ್ನು ಮಾಡುವಂಥ ನಿಜವಾದ ಈ ದೇಹ, ಇಂದ್ರಿಯ, ಮನಸ್ಸು ಏನಿದ್ದಾವಲ್ಲ, ಇವುಗಳ ಗುಣವನ್ನು ನಿರ್ಗುಣನಾದ ಆತ್ಮನಲ್ಲಿ ಆರೋಪ ಮಾಡ್ತೇವೆ ನಾವು. ಯಾಕೆ ಅಂದರೆ, ನಮ್ಮ ಲೋಕದ ವ್ಯವಹಾರ ಎಲ್ಲ ಹೀಗೇ ಸಾಗ್ತಾ ಇರುತ್ತೆ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಅಲ್ಲಿ ಯಾರೋ ಬಂದರು ಅಂತ ನಾವು ಹೇಳ್ತೇವೆ. ಬಂದರು ಅಂದ ತಕ್ಷಣ ಆ ಬಂದರು ಅಂತ ಹೇಳುವ ಶಬ್ದದೊಳಗೆ ಏನೆಲ್ಲ ಸೇರಿಕೊಂಡಿರುತ್ತೆ ಸ್ವಲ್ಪ ವಿಚಾರ ಮಾಡಿ. ಅವರ ಕೈ, ಕಾಲು, ಇಂದ್ರಿಯ ಅಲ್ವಾ, ದೇಹ ಮತ್ತು ಮನಸ್ಸು, ಬುದ್ಧಿ ಎಲ್ಲ ಬಂದವು. ಹಾಗಿದ್ರೆ ಅವರು ಬಂದರೂ ಹೇಳುವಂತಹ ಈ ಇಂದ್ರಿಯಗಳ ಸಮುದಾಯದಲ್ಲಿ ಆತ್ಮವು ಇದೆಯೋ ಇಲ್ಲವೋ? ಇರಲೇಬೇಕಲ್ವಾ? ಇರಲೇಬೇಕು. ಹಾಗೆ ಇಲ್ಲದೇ ಇದ್ದರೆ ಬರುವ ಕ್ರಿಯೆ ಆಗುವುದೇ ಇಲ್ಲ. ಆದರೆ ಆ ಕ್ರಿಯೆಯನ್ನು ಮಾಡಿದವನು ಅವನು ಅಲ್ಲವೇ ಅಲ್ಲ. ಕೇವಲ ಅವನ ಸಾನ್ನಿಧ್ಯದಿಂದಾಗಿಯೇ ಈ ಕೈ, ಈ ಕಾಲು, ಈ ಕಣ್ಣು, ಈ ಕಿವಿ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಕರ್ಮ ಆಗುವುದು ಇಂದ್ರಿಯಗಳಲ್ಲಿ, ದೇಹದಲ್ಲಿ. ಇದನ್ನು ನಾವು ಅಕರ್ಮನಾದ ಆತ್ಮನಿಗೆ ಆರೋಪ ಮಾಡ್ತೇವೆ. ಹಾಗಿದ್ರೆ ಅವನು ಬಂದರು ಅಂತ ಹೇಳಬೇಕಿದ್ರೆ ಕೊನೆಗೆ ನಾವು ತೀರ್ಮಾನ ಮಾಡೋದು, ಗುರುತಿಸಿ ಹೇಳ್ತೇವಲ್ಲ ಇವರು ಇವರು ಅಂತ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಯಾವುದು? ಆ ದೇಹ, ಇಂದ್ರಿಯ, ಮನಸ್ಸು ಇವುಗಳ ಸಮುದಾಯದಲ್ಲಿ ಸಿಲುಕಿಕೊಂಡಂತಹ ಚೈತನ್ಯ ವಸ್ತುವೇ ನಾವು ಹೇಳೋದು. ಅದು ಇಲ್ಲದೆ ಬರೇ ಒಂದು ಕೈಕಾಲು ದೇಹ ನಡ್ಕೊಂಡು ಬಂದರೆ ಒಪ್ಕೊಳ್ತೇವೆ ನಾವು? ಒಪ್ಕೊಳ್ತೇವೆ ನಾವು? ಹಾಗಿದ್ರೆ
ಅಲ್ಲಿ ಬಂದರು ಅಂತ ಹೇಳುವಾಗ ನಮ್ಮ ಉದ್ದೇಶ ಚೈತನ್ಯ, ಆದರೆ ಆ ಬರುವ ಕ್ರಿಯೆಗೆ ಒಳಪಡುವುದು ಯಾವ್ದು ಅಂದರೆ ಇವೆಲ್ಲವೂ ಸಹ. ಹಾಗಾಗಿ ಇದು ಇದನ್ನೇ ಹೇಳೋದು, ಮತಿ ಕಾರ್ಯ ಬಹಳ ಸೂಕ್ಷ್ಮವಾಗಿ ಕುಳಿತು ಕುಳಿತು ಆಗಾಗ ಆಗಾಗ ಮತ್ತೆ 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 ವಿಚಾರ ಮಾಡಿದೆ. ಯಾಕೆಂದರೆ ಈ ದೇಹ ಅಂದರೆ ಇಲ್ಲಿ ಎಲ್ಲವೂ ಸಹ ಸೇರಿಕೊಂಡು ಬಿಟ್ಟಿದೆ, ಜಡವೂ ಇದೆ ಚೇತನವೂ ಇದೆ. ನಮಗೇನಾಗಿದೆ ಕೇಳಿದರೆ, ಚೇತನದ ಧರ್ಮವನ್ನು ಜಡಗಳಲ್ಲಿ ಆರೋಪ ಮಾಡಿದ್ದೇವೆ, ಮತ್ತು ಈ ಜಡದ ಗುಣಗಳನ್ನು ನಾವು ಚೇತನಕ್ಕೆ ಅಂಟಿಸಿಬಿಟ್ಟಿದ್ದೇವೆ, ಆರೋಪ ಮಾಡಿದ್ದೇವೆ. ಹಾಗಾಗಿ ಈ ಜಡ ಚೇತನಗಳ ಸಮ್ಮಿಶ್ರಣ ಆಗಿಬಿಟ್ಟಿದೆಯಲ್ಲ, ಇದನ್ನು ಬೇರ್ಪಡಿಸಿ ತಿಳಿಯುವವನೇ ನಿಜವಾದ ಬುದ್ಧಿವಂತ, ಅವನೇ ಬುದ್ಧಿಮಾನ್, ಸಬುದ್ಧಿಮಾನ್ ಮನುಷ್ಯೇಶು ಅಂತ ಮುಂದೆ ಹೇಳ್ತಾನೆ. ಹೀಗೆ ಈ ಜಡಚೇತನಗಳಲ್ಲಿ ಚೇತನವೇ ನನ್ನ ಸ್ವರೂಪ ಅಂತ ಯಾವನು ತಿಳ್ಕೊಳ್ತಾನೋ ಅವನು ಅಶುಭಾತ್ ಮೋಕ್ಷಸೇ. ಅಂತಹ ವಿಚಾರ ಮಾಡುವಂತಹ ನೀನು ಹೀಗೆ ವಿಚಾರ ಮಾಡಿದರೆ ಈ ಅಶುಭವಾದಂತಹ ಸಂಸಾರದಿಂದ ನೀನು ಬಿಡುಗಡೆಯನ್ನು ಹೊಂದುತ್ತೀಯೇ. ಇಷ್ಟು ಈ ಶ್ಲೋಕದ ವಿವರಣೆ ಅಂತ ಹೇಳ್ತಾ, ಕಳೆದ 5 ದಿನಗಳಿಂದ ನೀವೆಲ್ಲರೂ ಸಹ ಕುಳಿತು ಕೇಳಿದ್ದೀರಿ, ಇಷ್ಟಕ್ಕೆ ವಿಷಯ ಮುಗಿಯೋದಿಲ್ಲ. ಮತ್ತೆ ಪುನಃ 17ನೇ ಶ್ಲೋಕದಲ್ಲಿ ಹೇಳ್ತಾನೆ, ಕರ್ಮಣೋಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಂತ. ಮತ್ತು ಇನ್ನೂ ಒಂದು ಶಬ್ದ ಹೇಳ್ತಾನೆ, ಕರ್ಮ ಅಂದರೆ ಏನು ಅಂತ ತಿಳ್ಕೊಳ್ಬೇಕು, ಮತ್ತು ವಿಕರ್ಮ ಅಂದರೆ ಏನು ಅಂತ ಒಂದು ಹೊಸ ಶಬ್ದ ಹೇಳ್ತಾನೆ, ಮತ್ತು ಪುನಃ ಅಕರ್ಮ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂತೆಲ್ಲ ಕೃಷ್ಣ ಮುಂದೆ ಅರ್ಜುನನಿಗೆ ಹೇಳ್ತಾನೆ. ಆ ಎಲ್ಲ ವಿಷಯಗಳನ್ನು ಸಹ ಮತ್ತೆ ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ಸೇರಿದಾಗ ನೋಡೋಣ. ಹಾಗೆ ನಾನು ನಿಮಗೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮತ್ತು ಈ 5 ದಿನಗಳ ಚಿಂತನೆಗೆ ಕಾರಣೀಕರ್ತರಾದಂತಹ ಪ್ರಾಯೋಜಕರಾಗಿ ನಿಂತಹ ಅಮರನಾಥ್ ದಂಪತಿಗಳಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾವ ಉದ್ದೇಶದಿಂದ ಇದನ್ನು ಅವರು ವ್ಯವಸ್ಥೆ ಮಾಡಿದ್ದಾರೋ ಅದನ್ನು ಆ ಕೃಷ್ಣ ಈಡೇರಿಸಲಿ ಎಂದು ಪ್ರಾರ್ಥಿಸ್ತೇನೆ. ಮತ್ತು ಈ ಚಿಂತನೆಗೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಗೋಖಲೆ ಈ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರಾಮಸ್ವಾಮಿಗಳನ್ನು ಸಹ ಸ್ಮರಿಸ್ತಾ, ಮತ್ತು ಇನ್ನೊಮ್ಮೆ ನಿಮ್ಮೆಲ್ಲರನ್ನೂ ಸಹ ನಾನು ಕೃತಜ್ಞತೆಯಿಂದ ಸ್ಮರಿಸ್ತಾ ಈ 5 ದಿನಗಳ ಮಾತನ್ನು ಶ್ರೀಕೃಷ್ಣನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.